नमस्ते वीक्षकरे ನನ್ನ YouTube ಚಾನೆಲ್ ಅಭಿಜ್ಞ ಲಾ ಸೀರೀಸ್ ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವುದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ ಲಾ ಸ್ಟೂಡೆಂಟ್ಸ್ ಗೆ ಹೇಗೆ ಜುಡಿಷಿಯಲ್ ಎಕ್ಸಾಮ್ ಪ್ರಿಪರೇಷನ್ ಸ್ಟ್ರಾಟಜಿ ಮಾಡ್ಕೊಳ್ಳೋದು ಅಂತ ಜುಡಿಷಿಯಲ್ ಎಕ್ಸಾಮ್ ಪ್ರಿಪರೇಷನ್ ಸ್ಟ್ರಾಟಜಿ ಫಾರ್ ಲಾ ಸ್ಟೂಡೆಂಟ್ಸ್ ಓಕೆ ಸೊ ನೌ ಆರ್ ನೆವರ್ ಹಾಗಿದ್ರೆ ನೋಡೋಣ ಲಾ ಸ್ಟೂಡೆಂಟ್ಸ್ ಆಗಿ ನಾವು ಹೇಗೆಲ್ಲ ಜುಡಿಷಿಯಲ್ ಎಕ್ಸಾಮ್ ಗೆ ಪ್ರಿಪರೇಷನ್ ಮಾಡಬಹುದು ಅಂತ ಟುಡೇ ಅ ರೀಡರ್ ಟುಮಾರೋ ಅ ಲೀಡರ್ ನೀವು ಎಷ್ಟು ಓದೋದು ಅಭ್ಯಾಸ ಮಾಡ್ಕೊಳ್ತೀರಿ ಎಷ್ಟು ಓದುವ ಹ್ಯಾಬಿಟ್ ನೀವು ಬೆಳೆಸ್ಕೊಳ್ತೀರಿ ಅಷ್ಟು ನಿಮಗೆ ಒಳ್ಳೆದಾಗ್ತಾ ಹೋಗುತ್ತೆ ಯಾವಾಗಲೂ ಹೇಳ್ತಾರೆ ಸ್ಟೂಡೆಂಟ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಅಂತ ಅದು ಆಕ್ಚುಲಿ ನಿಜವಾಗ್ಲೂ ಹೌದು ಯಾಕೆಂದರೆ ಆಮೇಲೆ ನೀವು ಪ್ರೊಫೆಷನಲ್ ಕರಿಯರ್ಗೆ ಶಿಫ್ಟ್ ಆಗ್ತೀರಿ ಅಥವಾ ಪ್ರಾಕ್ಟೀಸ್ ಮಾಡ್ತೀರಿ ಅಥವಾ ಬೇರೆ ಏನೇ ಕಾರಣಗಳಿದ್ದರೂ ನಿಮಗೆ ಆ ಸ್ಟೂಡೆಂಟ್ ಲೈಫಲ್ಲಿರುವಂತಹ ಕಾನ್ಸಂಟ್ರೇಷನ್ ಬರೋದಿಲ್ಲ ಅಥವಾ ತುಂಬ ಡಿಸ್ಟ್ರಾಕ್ಷನ್ಸ್ ಇರ್ತದೆ ಒಂದು ಓದಬೇಕು ಅಂತ ಕೂತ್ಕೊಂಡ್ರೆ ಬಹಳಷ್ಟು ಬೇರೆ ಬೇರೆ ಕೆಲಸಗಳು ಬರ್ತವೆ ಹಾಗೆ ಲೇಡೀಸ್ಗಾದರೆ ಮ್ಯಾರೇಜ್ ಆದರೆ ಮಕ್ಕಳು ಹಾಗೆ ಅಂತ ಕೆಲಸ ತುಂಬ ಬೇಕಾದಷ್ಟು ನಿಮಗೆ ಡಿಸ್ಟ್ರಾಕ್ಷನ್ಸ್ ಇರ್ತದೆ ಓದಲಿಕ್ಕೆ ತುಂಬ ಕಷ್ಟ ಆಗ್ತದೆ ಸೊ ನೀವು ಲಾ ಸ್ಟೂಡೆಂಟ್ಸ್ ಇರುವಾಗಲೇ ಎಷ್ಟು ಓದ್ಕೊಳ್ತೀರಿ ಅಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಸ್ಟೂಡೆಂಟ್ಸ್ ಆಗಿರುವಾಗ ಜುಡಿಷಿಯಲ್ ಎಕ್ಸಾಮ್ಗೆ ಬರಿಬೇಕು ಅಂತ ಇದ್ದರೆ ಹೇಗೆ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಬೋದು ಅದನ್ನು ನಾವು ನೋಡ್ತಾ ಹೋಗೋಣ ನೀವು 5 ಇಯರ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ 3rd ಇಯರಿಂದ ನಿಮಗೆ ಲಾ ಸಬ್ಜೆಕ್ಟ್ಸನ್ನು ಟೀಚ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಅಥವಾ ನೀವು ಡೈರೆಕ್ಟ್ 3 ಇಯರ್ LLB ಕೋರ್ಸ್ ಆಗಿದ್ರೆ 1st ಇಯರಿಂದಲೇ ನಿಮಗೆ ಸ್ಟಾರ್ಟ್ ಆಗುತ್ತೆ ಲಾ ಸಬ್ಜೆಕ್ಟ್ಸ್ ಯಾವುದು ಅಂತ ಸೊ ಆವಾಗ ಓದುವಾಗ ನೀವು ಲಾ ಸಬ್ಜೆಕ್ಟ್ಸನ್ನು ಓದುವಾಗ ಕೆಲವೊಂದು ವಿಷಯಗಳನ್ನು ಇನ್ನೂ ಸ್ವಲ್ಪ ಅರ್ಥವಾಗಿ ಡೀಟೇಲ್ ಆಗಿ ಓದ್ಕೊಳ್ಳಿ ಆವಾಗ ನಿಮಗೆ ಏನಾಗುತ್ತೆ ಜುಡಿಷಿಯಲ್ ಎಕ್ಸಾಮ್ಗೆ ಅಷ್ಟೇ ಅಲ್ಲ ನೀವು LLM ಗೆ ಕ್ಲಾಟ್ ಬರೀತೀರಿ ಅಂತ ಆದರೆ ಅಥವಾ UGC NET ಆ ಎಕ್ಸಾಮ್ ಬರೀತೀರಿ ಅಂತ ಆದರೆ ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಬರೀತೀರಿ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಲಾ ಕಾಲೇಜಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಓದ್ತೀರಿ ಅದು ತುಂಬ ಬೇಸ್ ಕೋರ್ ಸಬ್ಜೆಕ್ಟ್ ಆಗಿರುತ್ತೆ ಆ ಟೈಮನ್ನು ಯಾವತ್ತೂ ಮಿಸ್ ಮಾಡಬೇಡಿ ಅದು ನಿಮಗೆ ಲೈಫ್ ಲಾಂಗ್ ಹೆಲ್ಪ್ ಆಗುತ್ತೆ ನೀವು ಲಾ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿ ಓದಿರುವಂಥದ್ದು ಹಾಗಿದ್ರೆ ನೋಡೋಣ ಯಾವುದ್ಯಾವುದು ಹೇಗೆ ಓದ್ಕೊಳ್ಳೋದು ಅಂತ ಸೊ ನೀವು ಏನು ಈ ವಿಡಿಯೋದಲ್ಲಿ ನಾನು ನಿಮಗೆ ಏನೇನು ತಿಳಿಸ್ಕೊಡ್ತೇನೆ ಅದನ್ನು ಒಂದು ಬ್ರೀಫ್ ಆಗಿ ನೋಡೋಣ ನೋಡಿ ಮೊದಲದಾಗಿ ಯಾವ ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಯಾವ ಟಾಪಿಕ್ಸನ್ನು ಎಷ್ಟು ಜಾಸ್ತಿ ಓದಬೇಕು ಅನ್ನೋದನ್ನು ಮತ್ತು ಹಾಂ ಎಕ್ಸಾಮನ್ನು ತಿಳ್ಕೊಳ್ಳಿ ನೀವು ಯಾವ ಎಕ್ಸಾಮ್ ಬರೀತೀರಿ ಅದನ್ನು ನಾವು ಹೇಗೆ ತಿಳ್ಕೊಳ್ಳೋದು ಅದು ಒಂದು ಆಮೇಲೆ ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್ ಯಾವುದೋ ಒಂದ್ರ ಬಗ್ಗೆ ನಾನು ವ್ಯತ್ಯಾಸ ಹೇಳ್ತೇನೆ ಯಾವುದು ಹೇಗಿರಬೇಕು ಇದು ಹೇಗಿರಬೇಕು ಈ ಎಕ್ಸಾಮ್ ಹೇಗಿರಬೇಕು ಅಂತ ಅದು ಅದ್ರ ಬಗ್ಗೆ ಒಂದು ಮತ್ತು ಪ್ರಾಕ್ಟಿಕಲ್ ನಾಲೆಜ್ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಗೋಲ್ಸನ್ನು ಹೇಗೆ ಸೆಟ್ ಮಾಡಬೇಕು ಯಾವ ಥರ ಗೋಲ್ಸ್ ಇರಬೇಕು ಲಾಂಗ್ ಟರ್ಮ ಶಾರ್ಟ್ ಟರ್ಮ ಅದನ್ನು ತಿಳಿಸ್ಕೊಡ್ತೇನೆ ಹಾಗೆ ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಇದೆರಡೂ ಕೂಡ ಇಂಪಾರ್ಟೆಂಟ್ ಹಾರ್ಡ್ ವರ್ಕ್ ಇಲ್ಲದೆ ನಾವು ಮಾಡಲಿಕ್ಕಾಗೋದಿಲ್ಲ ಹಾರ್ಡ್ ವರ್ಕ್ ಇರಲೇಬೇಕು ಯಾಕೆಂದರೆ ಶಾರ್ಟ್ಕಟ್ ಖಂಡಿತವಾಗ್ಲೂ ಇಲ್ಲ ಜುಡಿಷಿಯರಿ ಎಕ್ಸಾಮ್ಗೆ ಕಷ್ಟಪಟ್ಟರೆ ಮಾತ್ರ ಆದರೆ ಆ ಕಷ್ಟಪಡುವಿಕೆಯನ್ನೆಲ್ಲ ನಾವು ಹೇಗೆ ಅದನ್ನು ನೀಟಾಗಿ ಸ್ಮಾರ್ಟಾಗಿ ಮಾಡ್ಕೊಳ್ಬೋದು ಸ್ವಲ್ಪ ನಾವು ನಮ್ಮ ಎಫರ್ಟನ್ನು ರೆಡ್ಯೂಸ್ ಮಾಡ್ಕೊಳ್ಬೋದು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ಆಪ್ಟ್ ಫಾರ್ ಕೋರ್ಟ್ ಪ್ರಾಕ್ಟೀಸ್ ಇದ್ರ ಬಗ್ಗೆ ಏನು ಕೋರ್ಟ್ ಪ್ರಾಕ್ಟೀಸ್ ಮಾಡಬೇಕಾ ಬೇಡವಾ ನಿಮ್ಮದು ಗ್ರ್ಯಾಜುಯೇಷನ್ ಆದ ನಂತರ ಅದ್ರ ಬಗ್ಗೆ ನೋಡೋಣ ಹೇಗೆ ಒಂದು ಅಬ್ಸರ್ವೇಷನ್ ಯಾವುದ್ರ ಬಗ್ಗೆ ಹೇಗೆ ಡೀಟೇಲ್ ಆಗಿ ಯಾವುದಾದ್ರು ಒಂದು ವಿಷಯನ ಅಬ್ಸರ್ವ್ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೇನೆ ಹಾಗೆ ಜನರಲ್ ನಾಲೆಜನ್ನು ಹೇಗೆ ದಿನ ಡೆವಲಪ್ ಮಾಡಬೇಕು ಅದು ಕೂಡ ತಿಳಿಸ್ಕೊಡ್ತೇನೆ ಹಾಗೆ ಯಾವ್ಯಾವ ಹ್ಯಾಬಿಟನ್ನು ದಿನ ಬೆಳೆಸ್ಕೊಳ್ಬೇಕು ರೂಢಿ ಮಾಡ್ಕೊಳ್ಬೇಕು ಅದನ್ನು ತಿಳಿಸ್ಕೊಡ್ತೇನೆ ಹಾಂ ಇದೆಲ್ಲವೂ ಸಮಗ್ರವಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗಿದ್ರೆ ಕೊನೆಯ ತನಕ ನೋಡಿ ಅದನ್ನು ರೂಢಿ ಮಾಡ್ಕೊಳ್ಳಿ ನಿಮ್ಮ ಕೃತಿಯಲ್ಲಿ ಬೆಳೆಸ್ಕೊಳ್ಳಿ ಅದನ್ನು ಈ ಎಲ್ಲ ಅಭ್ಯಾಸಗಳನ್ನು ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗ್ತದೆ ಓಕೆ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ನೋಡಿ ಕಾನ್ಸಂಟ್ರೇಷನ್ ಆನ್ ದೀಸ್ ಟಾಪಿಕ್ಸ್ ನಾನು 4 ಹಂತದಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ಓದಬೇಕು ಅಂತ ಹೇಳ್ತೇನೆ ಜುಡಿಷರಿ ಕರ್ನಾಟಕ ಎಕ್ಸಾಮ್ಗೆ 11 ಟಾಪಿಕ್ ಇದೆ ಮೇನ್ ಪ್ರಿಲಿಮ್ಸ್ ಹಾಗೆ ಮೇನ್ಸಲ್ಲಿ ಕೂಡ ಆಲ್ಮೋಸ್ಟ್ ಒಂದು ಅದು ಅರ್ಧದಷ್ಟು ಓದಬೇಕು ಹಾಗೆ ಜಜ್ಮೆಂಟ್ ರೈಟಿಂಗು ಮತ್ತು ಟ್ರಾನ್ಸ್ಲೇಷನ್ ಅದು ಕಾಮನ್ ಆಗಿರುತ್ತೆ ಸೊ ಅದೆಲ್ಲದಕ್ಕೂ ನಿಮಗೆ ಹೆಲ್ಪ್ ಆಗುವಾಗ ಏನು ನಾನು ಇವಾಗಲೇ ತಿಳಿಸ್ಕೊಟ್ಟಿರುವ ಹಾಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಒಟ್ಟಾಗಿ ಓದಬೇಕು ಯಾವಾಗಲೂ ಸೊ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಎರಡೂ ಹೆಲ್ಪ್ ಆಗುವಂಥದ್ದು ಯಾವುದು ಈ 4 ಸಬ್ಜೆಕ್ಟು ಹಾಂ ಇಲ್ಲಿ ಕಾಣ್ತಾ ಇದ್ದಲ್ಲ ನೋಡಿ ಒಂದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ IPC CPC ಮತ್ತು CRPC ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಅಷ್ಟು ಪ್ರಾಮುಖ್ಯತೆ ಕೊಡಿ ಎಷ್ಟು ಟೈಮ್ ಡೆಡಿಕೇಟ್ ಮಾಡಲಿಕ್ಕಾಗ್ತದೋ ಅದರಲ್ಲಿ ಎಷ್ಟು ಸೆಕ್ಷನ್ ಇದೆ 167 ಸೆಕ್ಷನ್ ಇದೆ ಒಂದು ಸಣ್ಣ ಆ್ಯಕ್ಟ್ ಅದು ಆದರೆ ಅದರದ್ದು ವ್ಯಾಪ್ತಿ ಬಹಳ ದೊಡ್ಡದು
ಹಾಂ ನಿಮಗೆ ಜಜ್ಮೆಂಟ್ ರೈಟಿಂಗ್ ಸಿವಿಲ್ ಜಜ್ಮೆಂಟ್ ರೈಟಿಂಗ್ ಇರಲಿ ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗಲ್ಲಿ ಅದು ಎರಡೂ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಪ್ಲೈ ಆಗ್ತದೆ. ಹಾಗೆ ಲಾ ಪೇಪರ್ ಒನ್ ಇರುತ್ತೆ ಏನು ಅದರಲ್ಲಿ ಕೂಡ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಬಗ್ಗೆ ಕ್ವಶನ್ಸ್ ಬರ್ತವೆ. ಹಾಗೆ ಪ್ರಿಲಿಮ್ಸಲ್ಲಂತೂ ಒಂದು 8-10 ಕ್ವಶನ್ಸ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಮೇಲೆ ಬಂದೇ ಬರುತ್ತೆ. ಸೊ ಇದೆಲ್ಲದಕ್ಕೂ ಮುಖ್ಯ ಯಾವುದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಸೊ ಅದನ್ನು ತುಂಬ ಬೇಸಿಕ್ ಆಗಿ ಪ್ರತಿ ಸೆಕ್ಷನ್ ಬಗ್ಗೆನೂ ತಿಳ್ಕೊಳ್ಳಿ. ಒಂದು ಸೆಕ್ಷನನ್ನು ಸ್ಕಿಪ್ ಮಾಡಿದೆ, ಒಂದು ಸೆಕ್ಷನ್ ಒನ್ನಿಂದ ಸೆಕ್ಷನ್ 167 ತನಕ ಅದೆಲ್ಲದೂ ನಿಮಗೆ ಬಾಹಟ ಇರಬೇಕು. ಬೇರೆಕ್ಟನ್ನು ಓದಿ, ಒಂದು 3 ಸಲ ಓದಿದ್ರೂ ತೊಂದರೆ ಇಲ್ಲ, ಹಾಗೆ ಅದು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಓದಿ. ಓಕೆ, ಸೊ ಬೇಸಿಕ್ ಫಸ್ಟ್ ಯಾವುದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟು. ಅದ್ರ ಜೊತೆ ಜೊತೆ CPC CRPC ಆ ಪ್ರೊಸೀಜರ್ ಗೊತ್ತಿರಬೇಕು ನಿಮಗೆ, ಯಾವ್ದು ನಂತರ ಏನಾಗುತ್ತೆ ಪ್ರೊಸೀಜರ್ ಲಾ. ಮತ್ತು ಐ ಪಿ ಸಿ ಕೂಡ ನಿಮಗೆ ಮೇನ್ಸ್ ಎಕ್ಸಾಮ್ಸ್ಗೆ ಡೈರೆಕ್ಟಾಗಿ ಐ ಪಿ ಸಿ ಕ್ವಶನ್ಸ್ ಕೇಳ್ತಿದ್ರು ಸಹ ನಿಮಗೆ ಒಫೆನ್ಸ್ ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗ್ ಬರುವಾಗ ಕೇಳ್ತಾರೆ ಅದು ಒಫೆನ್ಸ್ ಯಾವುದು ಅಂತ. ನಮ್ಮ ಕೂಡಲೇ ಮೈಂಡ್ ನಮಗೆ ಇಂಗ್ರೀಡಿಯೆಂಟ್ಸ್ ಗೊತ್ತಿರಬೇಕು. ಸೊ ಐ ಪಿ ಸಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಮೊದಲನೇ ಹಂತದಲ್ಲಿ ನೀವು ಇಷ್ಟು 4 ಟಾಪಿಕ್ಗಳು ಕೋರ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ ಅದನ್ನು ಓದ್ಕೊಳ್ಳಿ. ಹಾಗೆ ಬೇರೆ ಸಬ್ಜೆಕ್ಟ್ಗಳು ಇವೆ, ಆದರೆ ನನ್ನ ಪ್ರಕಾರ ಈ ಒಂದು 4 ಸಬ್ಜೆಕ್ಟ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ ಅಂತ ನನ್ನ ಅನಿಸಿಕೆ ಎರಡು ಎಕ್ಸಾಮ್ಗೆ, ಪ್ರಿಲಿಮ್ಸ್ ಇರಲಿ ಮೇನ್ಸ್ ಇರಲಿ. ಓಕೆ, ಸೊ ಈ ನಿಟ್ಟಿನಲ್ಲಿ ನಾನು ಅನ್ಅಕಾಡೆಮಿ ಬಗ್ಗೆ ನಿಮಗೆ ಯಾವಾಗಲೂ ಅಪ್ಡೇಟ್ಸ್ ಕೊಡ್ತಾ ಇರ್ತಿದ್ದಾನೆ, ನಿಮಗೆ ಅದು ಗೊತ್ತಿರ್ಬೋದು. ಗೊತ್ತಿಲ್ಲದ್ರೆ ನನ್ನ ಹಳೆ ವೀಡಿಯೋಗಳನ್ನು ನೋಡಿ. ಅದ್ರ ಜೊತೆ ಒಂದು ಇವತ್ತಿನ ಹೊಸ ಅಪ್ಡೇಟ್ ಏನು ಅಂದರೆ, ನಾನು ಕೋರ್ ಸಬ್ಜೆಕ್ಟ್ ಅಂತ ಏನು ಹೇಳಿದೆ, ಸೊ ಈ ಎಲ್ಲ ಮೇಜರ್ ಸಬ್ಜೆಕ್ಟನ್ನು ಕವರ್ ಮಾಡ್ತಾರೆ ಕೆಲವೊಂದು ಬ್ಯಾಚಸ್ ಮೂಲಕ. ಸೊ ಇದು ಹೊಸದಾಗಿ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ 13 October. ಅದು ರ್ಯಾಪಿಡ್ ರಿವಿಷನ್ ಬ್ಯಾಚ್ ಫಾರ್ RJS ಆ್ಯಂಡ್ HJS, ಅಂದರೆ ರಾಜಸ್ಥಾನ್ ಜುಡಿಷರಿ ಮತ್ತು ಹರಿಯಾಣ ಜುಡಿಷರಿ ಅಂತ ಇದೆ. ಆದರೂ ಸ್ಟಿಲ್ ಅಲ್ಲಿಗೆ ಅಪ್ಲೈ ಆಗುವಂತಹ ಯಾವುದೇ ಒಂದು ಸಬ್ಜೆಕ್ಟ್ಸ್ ಇರಲಿ ಅದು ನಿಮಗೆ ಕೂಡ ಅಪ್ಲೈ ಆಗ್ತದೆ. ಕೆಲವೊಂದು ಮೈನರ್ ಡಿಫ್ರೆನ್ಸಸ್, ಲೋಕಲ್ ಲಾಸಲ್ಲಿ ಡಿಫ್ರೆನ್ಸ್ ಬಿಟ್ಟರೆ ಬಹಳಷ್ಟು ಸಬ್ಜೆಕ್ಟ್ಸ್ ನಿಮಗೆ ಹೆಲ್ಪ್ ಆಗ್ತವೆ. 13 October ಸ್ಟಾರ್ಟ್ ಆಗ್ತಿದೆ. ಹಾಗೆ ಉಳಿದ ಬ್ಯಾಚಸ್ಗಳು ಕೂಡ ಸ್ಟಾರ್ಟ್ ಆಗಿವೆ. 1 ಬ್ಯಾಚ್ ಇದೆ, ಹಾಗೆ ಲಾ ಫಾರ್ ಆಲ್ ಅಂತ ಇದೆ, ಪ್ರಿಪ್ರೇಟರಿ ಬ್ಯಾಚ್ ಅಂತ ಇದೆ, ಎಕ್ಸ್ಪರ್ಟ್ ಬ್ಯಾಚ್ ಫಾರ್ ಜುಡಿಷರಿ, ಆಬ್ಸಲ್ಯೂಟ್ ಲಾ, ಕಾಂಪ್ರಹೆನ್ಸಿವ್ ಜುಡಿಷರಿ ಬ್ಯಾಚ್. ಸೊ ನಿಮಗೆ ಯಾವುದು ಸೂಟ್ ಆಗುತ್ತೋ ನೀವು ಅದಕ್ಕೆ ಜಾಯ್ನ್ ಆಗ್ಬೋದು. ತುಂಬಾ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ, ಇದೆಲ್ಲದರೂ ನೋಡೋ ಮೂಲಕ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಹೋಗ್ತದೆ ಬ್ಯಾಚ್ ಜಾಯ್ನ್ ಆಗೋದ್ರಿಂದ. ಕೆಲವೊಂದು ಫ್ರೀ ಕ್ಲಾಸಸ್ ಇರುತ್ತೆ, ಕೆಲವೊಂದು ಪೇಯ್ಡ್ ಕ್ಲಾಸಸ್ ಇರುತ್ತೆ. ಆ ನಿಟ್ಟಿನಲ್ಲಿ ಮಾಕ್ ಟೆಸ್ಟ್ ಕೂಡ ಇದೆ. ಮಾಕ್ ಟೆಸ್ಟ್ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದ್ದೇನೆ ನಾನು. ಹಾಗೆ ನಂದು ಕ್ಲಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ, ಫ್ರೀ ಲೈವ್ ಕ್ಲಾಸು. ಅದು ಯಾವುದು, ಕರ್ನಾಟಕ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಅಂತ. ನಾಳೆಯಿಂದ ಅಂದರೆ 10 October 2021 ಸ್ಟಾರ್ಟ್ ಆಗ್ತಾ ಇದೆ. ಟೈಮು 10:45 AM, ನಾಳೆ ಬೆಳಗ್ಗೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಒಂದು 8-10 ಕ್ಲಾಸು ನಾನು ಕರ್ನಾಟಕ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನಾಲಿಸಿಸ್ ಮೇಲೆ ಮಾಡ್ತೇನೆ. ಮುಂದೆ ಜಾಯಿನ್ ಆಗಿ ಪ್ರಾಕ್ಟೀಸ್ ಮಾಡೋಣ, ಮುಂದೆ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಬರೆಯುವಾಗ ನೆನಪಿರುತ್ತೆ ಡಿಸ್ಕಷನ್ ಮಾಡಿರೋದು ಅದೆಲ್ಲ ಕೂಡ. ಕೆಲವೊಂದು ಸಲ ಫಸ್ಟ್ ಟೈಮ್ ನೀವು ಜಾಯಿನ್ ಆಗ್ತಿದ್ರೆ ಅದು ಕೂಡಲೇ ಓಪನ್ ಆಗೋದಿಲ್ಲ ಕ್ಲಾಸಸ್ಸು. ಅದಕ್ಕೋಸ್ಕರ ನೀವು ಅಪರ್ಣ ಲಾ ಅಂತ ಕೋಡ್ ಹಾಕಬೇಕು. ಇದಕ್ಕೆ ಯಾವುದೇ ರೀತಿ ಪೇಮೆಂಟ್ ಮಾಡಲಿಕ್ಕಿಲ್ಲ. ನೀವು ಅನ್ಅಕಾಡೆಮಿ ಡೌನ್ಲೋಡ್ ಮಾಡಿ ನನ್ನ ಪ್ರೊಫೈಲ್ ಫಾಲೋ ಮಾಡಿದ್ರೆ ನಿಮಗೆ ಡೈಲಿ ನಂದು ಯಾವ್ಯಾವ ಕ್ಲಾಸ್ ಇರುತ್ತೆ, ಫ್ರೀ ಕ್ಲಾಸಸ್ ಯಾವುದು ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಪ್ಲಸ್ ಕ್ಲಾಸ್ ಅಂದರೆ ಪೇಯ್ಡ್ ಕ್ಲಾಸಸ್ ಯಾವುದು ಅದು ಕೂಡ ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ನೀವು ನೋಡಿಕೊಂಡು ಆ ಕ್ಲಾಸ್ಗೆ ಜಾಯಿನ್ ಆಗಿ. ಹಾಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಮೇಲೆ ನಾನು ಆಲ್ರೆಡಿ 2 ಕೋರ್ಸಸ್ ಮಾಡಿದ್ದೇನೆ, ಆದರೆ ಅದು ಪ್ಲಸ್ ಸಬ್ಸ್ಕ್ರಿಪ್ಷನಲ್ಲಿ ಬರುವಂಥದ್ದು. ಸೊ 2 ಕೋರ್ಸಸ್ಸಲ್ಲಿ ಮಾಡಿದ್ದೇನೆ, ಒಟ್ಟು 12 ಲೆಸನಲ್ಲಿ ಕಂಪ್ಲೀಟ್ ಕವರ್ ಮಾಡಿದ್ದೇನೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ. ಅದರದ್ದು ಪ್ರೈಸಿಂಗ್ ಪ್ಲ್ಯಾನ್ ಹೇಳ್ತೇನೆ ಏನಂತ. ಪ್ಲಸ್ ಸಬ್ಸ್ಕ್ರಿಪ್ಷನ್ ಆಗೋದಾದರೆ 1 24 ತನಕನೂ ಇದೆ. ನಿಮಗೆ ಒಂದು ಸಲ ನೋಡಬೇಕು ಹೇಗೆ ಪ್ಲಸ್ ಪ್ಲ್ಯಾಟ್ಫಾರ್ಮ್ ಹೇಗಿದೆ, ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬೇಕಂತ ಇದ್ದರೆ ಸಣ್ಣ 1 ಡ್ಯೂರೇಷನ್ ತೊಗೊಳ್ಳಿ. ಅಥವಾ ನೀವು ಅಷ್ಟು ಕಾನ್ಫಿಡೆಂಟ್ ಇದ್ದೀರಿ ನನಗೆ 2 ಸರಿಯಾಗಿ ಪ್ರಿಪ್ರೇಷನ್ ಮಾಡಲೇಬೇಕು ಅಂತ ಇದ್ದರೆ ಕಂಟಿನ್ಯೂಸ್ 24 ಡ್ಯೂರೇಷನ್ ತೊಗೊಳ್ಳಿ. ನಿಮಗೆ ಅದು ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ನೀವು ಯಾವ ಸ್ಟೇಜಲ್ಲಿದ್ದೀರಿ, ಯಾವ ಹಂತದಲ್ಲಿದ್ದೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ 1 ತಿಂಗಳಿಗೆ 6875 ತನಕ ನಿಮಗೆ ಖರ್ಚಾಗ್ಬೋದು. ಅದೇ 24 ತಿಂಗಳಂದರೆ ಟೋಟಲ್ 55,000 ಆಗುತ್ತೆ. ಅದೇ ತಿಂಗಳಿಗೆ 2,000 ರೂಪಾಯಿ ಬರುತ್ತೆ, 2,291. ಸೊ ನೀವು ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋದಾಗೆ ಅದರದ್ದು ವ್ಯಾಲ್ಯೂ, 1 ಬೀಳುವಂತಹ ಖರ್ಚು ಕಮ್ಮಿ ಆಗ್ತಾ ಹೋಗುತ್ತೆ. ಇದ್ರ ಮೇಲೆ ನಿಮಗೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹೇಗೆ ಅಂದರೆ ನಂದು ಕೋಡ್ ಅಪರ್ಣ ಲಾ ಅಂತ ಕೋಡ್ ಹಾಕಿದರೆ ನಿಮಗೆ
ಡಿಸ್ಕೌಂಟ್ ಸಿಗತ್ತೆ. ಓಕೆ, ನಾನು ಹೇಳಿದಾಗೆ ಆವಾಗಲೇ ಹೇಳಿದಾಗೆ T20 ಮಾಕ್ ಟೆಸ್ಟ್ ಸೀರೀಸ್ ಅಂತ ಕೋರ್ ಸಬ್ಜೆಕ್ಟ್ ಮೇಲೆ ಕಂಡಕ್ಟ್ ಆಗ್ತಾ ಇದೆ, ಅದು ಕೂಡ ಅಟೆಂಡ್ ಆಗಿ ಮತ್ತು ಅನಾಲಿಸಿಸ್ ಕೂಡ ಇರುತ್ತೆ. ಅದ್ರ ಶೆಡ್ಯೂಲ್ ನೋಡ್ಕೊಳ್ಳಿ, ಟೈಮ್ ಟೇಬಲ್ಲು. ಅನ್ಅಕಾಡೆಮಿ ನಿಮ್ಮದು ಪ್ರೊಫೈಲ್ ಇದ್ದರೆ ನಿಮಗೆ ಅದು ನೋಟಿಫಿಕೇಶನ್ ಬರುತ್ತೆ, ನೀವು ಅದಕ್ಕೆಲ್ಲ ಎನ್ರೋಲ್ ಆಗಿದ್ದರೆ. ಕೆಲವೊಂದು ಫ್ರೀ ಇರುತ್ತೆ, ಕೆಲವೊಂದು ಮಾಕ್ ಇರುತ್ತೆ. ಹಾಗೆ ಯೂಟ್ಯೂಬಲ್ಲಿ ಕೂಡ ಕಂಡಕ್ಟ್ ಆಗ್ತಾ ಇದೆ ಅನ್ಅಕಾಡೆಮಿದು, ಬೇಕಾದಷ್ಟು ಮಾಕ್ ಟೆಸ್ಟ್ ಆಗ್ತಾ ಇವೆ. ಸೊ ಅದನ್ನು ಅಟೆಂಡ್ ಆಗಿ, ಸೊ ಯಾವುದೇ ವಿಧಾನದಲ್ಲಿ ಇರಲಿ ಆದಷ್ಟು ಎಂಗೇಜ್ ಆಗಿರಿ. ನೀವು ಯಾವುದೇ ಕ್ಲಾಸಿಗೆ ಅಟೆಂಡ್ ಆಗ್ತೀರಿ ಅಥವಾ ಯಾವುದೇ ಕೋರ್ಸಸ್ ಅಟೆಂಡ್ ಮಾಡ್ತೀರಿ, ನಿಮ್ಮನ್ನು ಸಂಪೂರ್ಣವಾಗಿ ತೊಡಸ್ಕೊಳ್ಳಿ. ಓಕೆ, ಈಗ ಹಾಗಿದ್ರೆ ಎರಡನೇ ಹಂತದಲ್ಲಿ ಯಾವುದು ಓದ್ಕೊಳ್ಬೇಕು ಹೇಳ್ತೇನೆ ನೋಡಿ. ನೆಕ್ಸ್ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮತ್ತು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದು ನಿಮಗೆ ಮೇನ್ಸ್ ಎಕ್ಸಾಮ್ಗೂ ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನಿಮಗೆ ಮೇನ್ಸ್ ಎಕ್ಸಾಮ್ಸ್ಗೂ ಬರುತ್ತೆ. ಹಾಗೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಚುಲಾಗಿ ಮೇನ್ಸ್ ಎಕ್ಸಾಮ್ಸ್ ಇಲ್ದಿದ್ರೂ ನಿಮಗೆ ಕೆಲವೊಂದು ಡೀಡ್ಸ್, ಈಗ ಸೇಲ್ ಡೀಡು, ಗಿಫ್ಟ್ ಡೀಡು, ಅದ್ರ ಬಗ್ಗೆ ಎಲ್ಲ ನಿಮಗೆ ಜಜ್ಮೆಂಟ್ ರೈಟಿಂಗಲ್ಲಿ ಡಿಸ್ಕಸ್ ಮಾಡಲಿಕ್ಕಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಇವೆರಡೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎರಡನೇ ಹಂತದಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ಥರ್ಡ್ ಸ್ಟೇಜಲ್ಲಿ ಸಣ್ಣ ಸಣ್ಣ ಆ್ಯಕ್ಟ್ಗಳಿವು, ಲಿಮಿಟೇಷನ್ ಆ್ಯಕ್ಟ್ ಮತ್ತು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್. ಆದರೆ ಅಷ್ಟೇ ಪ್ರೊಸೀಜರಲ್ಲಿ ನಮಗೆ ಅಷ್ಟೇ ಹೆಲ್ಪ್ ಆಗುತ್ತೆ, ಜಜ್ಮೆಂಟ್ ರೈಟಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಪ್ರಿಲಿಮ್ಸ್ಗೆ ಆ್ಯಕ್ಚುಲಾಗಿ ಪ್ರಿಸ್ಕ್ರೈಬ್ ಆಗಿದೆ ಇದು ಲಿಮಿಟೇಷನ್ ಆ್ಯಕ್ಟ್ ಮತ್ತು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟು. ಸೊ ಅದನ್ನು ಓದ್ಕೊಳ್ಳಿ. ಮತ್ತು ಇನ್ನು ನಾಲ್ಕನೇ ಹಂತದಲ್ಲಿ ಕೊನೆಯ ಹಂತವಾಗಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಮತ್ತು ಕರ್ನಾಟಕ ರೆಂಟ್ ಆ್ಯಕ್ಟ್. ಓಕೆ, ಸೊ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ನಿಮಗೆ ಮೊದಲೇ ಆದರೆ ಮೊದಲೇದಾಗಿ ಸೆಕೆಂಡ್ ಹಂತದಲ್ಲಿ ಏನಿತ್ತು ಕಾನ್ಸ್ಟಿಟ್ಯೂಷನ್ ಮತ್ತು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ, ಅದ್ರ ಜೊತೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟು ಓದ್ಕೊಳ್ಳಿ. ಯಾಕೆಂದರೆ ಕೆಲವೊಂದು ಸಲ ಜಜ್ಮೆಂಟ್ ರೈಟಿಂಗ್ ಹೇಗಿರುತ್ತೆ, ಒಂದು ಕಾಂಟ್ರಾಕ್ಟ್ದು ವ್ಯಾಲಿಡಿಟಿ ಮೇಲೆ ನೀವು ಆನ್ಸರ್, ಅಂದರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಥವಾ ವ್ಯಾಲಿಡಿಟಿ ಆಫ್ ಅ ಕಾಂಟ್ರಾಕ್ಟ್ ಅದ್ರ ಮೇಲೆ ಆನ್ಸರ್ ಮಾಡಲಿಕ್ಕಿರುತ್ತೆ. ಸೊ ಆವಾಗ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಮೇನ್ಸ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ಇದು ನಿಮ್ಮ ಒಂದು ಅಗತ್ಯ ಅಥವಾ ಹೇಗೆ ಕನ್ವೀನಿಯನ್ಸ್ ನೋಡಿಕೊಂಡು ನೀವು ಹೀಗೆ ಒಂದು ಟೈಮ್ ಟೇಬಲ್ ಅಂತ ಮಾಡ್ಕೊಳ್ಳಿ. ಆದರೆ ಒಂದು ನಾಲ್ಕು ಹಂತದಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಈ ಈ ಸಬ್ಜೆಕ್ಟ್ಸು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಈ ಸಬ್ಜೆಕ್ಟ್ಸ್ನ ಫಸ್ಟು ಓದಿ ಮುಗಿಸ್ಬೇಕು ಅಂತ. ಆಯಿತಾ, ಸೊ ಇಲ್ಲಿ ತನಕ ನಾನು ಕಾನ್ಸಂಟ್ರೇಟ್ ಯಾವ್ಯಾವ ಟಾಪಿಕ್ಸ್ ಮೇಲೆ ಫಸ್ಟ್ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ತಿಳಿಸ್ಕೊಟ್ಟೆ. ಇನ್ನು ನೆಕ್ಸ್ಟ್ ಯಾವುದು, ನೋ ಯುವರ್ ಎಕ್ಸಾಮ್. ನಿಮ್ಮ ಎಕ್ಸಾಮ್ ಹೇಗೆ ಅಂತ ತಿಳ್ಕೊಳ್ಳಿ, ಯಾವ ರೀತಿಯಲ್ಲಿ ನಿಮ್ಮ ಎಕ್ಸಾಮ್ ಕಂಡಕ್ಟ್ ಆಗ್ತದೆ ಅಂತ. ಅದಕ್ಕೆ ಏನು ಮಾಡಬೇಕು, ನಮ್ಮ ಕ್ವೆಶನ್ ಪೇಪರ್ಸ್ ಏನುಂಟು ಅದನ್ನು ಸ್ಟಡಿ ಮಾಡಬೇಕು. ಜಸ್ಟ್ ನೋಡೋದಲ್ಲ, ಗ್ಲಾನ್ಸ್ ಮಾಡೋದಲ್ಲ, ಕ್ವೆಶನ್ಸ್ ಹೇಗಿರುತ್ತೆ ಅಂತ. ಆ ಪ್ರತಿಯೊಂದು ಕ್ವೆಶನ್ ಹೇಗೆ ಕೇಳ್ತಾರೆ, ಯಾವುದ್ರ ಮೇಲೆ ಹೆಚ್ಚಾಗಿ ಕೇಳ್ತಾರೆ, ಕೆಲವೊಂದ್ರಲ್ಲಿ ಬರೀ ಸೆಕ್ಷನ್ಸ್ ಮೇಲೆ ಕೇಳ್ತಾರೆ, ವಿಚ್ ಇಸ್ ದಿಸ್ ಸೆಕ್ಷನ್. ಸೊ ನಿಮಗೆ ಸೆಕ್ಷನೇ ನೆನಪಿರೋದಿಲ್ಲ, ಆವಾಗ ಹೇಗೆ ಆನ್ಸರ್ ಮಾಡ್ತೀರಿ? ನೀವು ಟಾಪಿಕ್, ಆ ಒಂದು ಪ್ರಿನ್ಸಿಪಲ್ ಗೊತ್ತಿದ್ರೆ ಸಾಕು ಅಂತ ಹೋಗಿರ್ತೀರಿ ಎಕ್ಸಾಮಿಗೆ. ಸೆಕ್ಷನ್ ನೆನಪಾಗೋದಿಲ್ಲ, ಕೆಲವೊಂದು ಸೆಕ್ಷನ್ ಕಂಟಿನ್ಯೂಸ್, ಸೆಕ್ಷನ್ 3, ಸೆಕ್ಷನ್ 4, ಸೆಕ್ಷನ್ 5, ಸೆಕ್ಷನ್ 6 ಅಂತ ಕಂಟಿನ್ಯೂಸ್ ಕೊಟ್ಟಾಗ ಕನ್ಫ್ಯೂಸ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಹೇಗೆ ಕೇಳಿದ್ರು, ಯಾವ ರೀತಿಯಲ್ಲಿ ತಿರುಗಿಸಿ ಕೇಳಿದರೂ ನೀವು ಆನ್ಸರ್ ಮಾಡುವಂತಹ ಒಂದು ಪ್ರಬುದ್ಧತೆ ನಿಮ್ಮಲ್ಲಿ ಬರಬೇಕು. ಸೊ ಅದಕ್ಕೆ ಏನು ಮಾಡಬೇಕು, ಡೀಟೇಲ್ ಆಗಿ ಕ್ವಶನ್ ಪೇಪರನ್ನು ಸ್ಟಡಿ ಮಾಡಬೇಕು. ಹೇಗೆ ಕೇಳ್ತಾರೆ, ಯಾವ ರೀತಿಯಲ್ಲಿ ಕೇಳ್ತಾರೆ, ಇದು ಒಂದು 10 ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇದನ್ನು ಹೀಗೆ ಹೇಳ್ಕೊಟ್ಟು ಬರುವಂಥದ್ದಲ್ಲ, ಅದನ್ನು ಓದಿ 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 ನಿಮಗೆ ಅರ್ಥ ಆಗುತ್ತೆ. ಸೊ ಕ್ವಶನ್ ಪೇಪರ್ಸ್ ಎಲ್ಲಿ ಸಿಗುತ್ತೆ, ಹೈಕೋರ್ಟ್ ವೆಬ್ಸೈಟಲ್ಲಿ ಈಗ ಪಬ್ಲಿಷ್ ಮಾಡ್ತಿದ್ದಾರೆ. ನೋಟಿಫಿಕೇಷನಲ್ಲಿ ಹೋದರೆ ನಿಮಗೆ ಸಿವಿಲ್ ಜಡ್ಜ್ ಎಕ್ಸಾಮ್ ಅಥವಾ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಇದರದ್ದೆಲ್ಲದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗುತ್ತೆ. ಸೊ ಆದಷ್ಟು ಓದಿ. ಹಾಗೆ ನಿಮಗೆ ಸಾಧ್ಯ ಆದರೆ ಯಾವುದಾದ್ರು ಸಾಲ್ಡ್ ಕ್ವಶನ್ ಪೇಪರ್ ಬ್ಯಾಂಕ್ಸ್ ಇರುತ್ತೆ, ಅದನ್ನು ಪರ್ಚೇಸ್ ಮಾಡಿ. ಸೊ ಬುಕ್ಸ್ ಎಲ್ಲಿ ಸಿಗುತ್ತೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ಇಲ್ಲಿ ಮೇಲೆ ನಿಮಗೆ ಐ ಬಟನ್ ಕಾಣ್ತಾ ಇದೆಲ್ಲ, ಅಲ್ಲಿ ನಾನು ಅದರದ್ದು ಲಿಂಕ್ ಕೊಟ್ಟಿದ್ದೇನೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪುಸ್ತಕ ಎಲ್ಲಿ ಸಿಗುತ್ತೆ ಜುಡಿಷರಿ ಎಕ್ಸಾಮಿಗೆ ಸಂಬಂಧಪಟ್ಟದ್ದು ಅದು ನಿಮಗೆ ವಾಚ್ ಮಾಡ್ಬೋದು. ಹಾಗೆ ಯಾವ ಥರ ಕ್ವಶನ್ಸ್ ಇರುತ್ತೆ, ಕೆಲವೊಂದು ಕೇವಲ ಇಲ್ಲಸ್ಟ್ರೇಷನ್ಸ್ ಕೊಟ್ಟಿರ್ತಾರೆ, ಇಲ್ಲಸ್ಟ್ರೇಷನ್ ಓದಿದ್ರೆ ಸಾಕಾಗುತ್ತೆ ಕೆಲವೊಂದ್ಸಲ ಎಕ್ಸಾಂಪಲ್ಸ್ ಅಂತ ಏನು ಕೊಟ್ಟಿರ್ತಾರೆ ಐ ಪಿ ಎಸ್ ಅಲ್ಲಿ. ಡೈರೆಕ್ಟ್ ಕ್ರೆಡಿಟ್ಟು ಅದೇ ಕ್ವಶನನ್ನು ಅದನ್ನೇ ಕೇಳಿರ್ತಾರೆ, ಕೆಲವೊಂದು ಸಲ ಆ ಕ್ವಶನನ್ನು ಸ್ವಲ್ಪ ಹೆಸರು ಚೇಂಜ್ ಮಾಡಿ ಕೊಟ್ಟಿರ್ತಾರೆ. ಸೊ ಆ ಥರ ನಮಗೆ ಗೊತ್ತಾಗ್ತಾ ಹೋದರೆ ಏನು ಓದಬೇಕು ಹೇಳುವಂಥದ್ದು ನಮಗೆ ಒಂದು ಮನಸ್ಸಿಗೆ ಬರ್ತಾ ಹೋಗುತ್ತೆ. ಸೊ ನೀವು ಲಾ ಸ್ಟೂಡೆಂಟ್ ಹಂತದಲ್ಲಿ ಇರುವಾಗ ಆವಾಗಲೇ ಓದ್ಕೊಂಡ್ಬಿಟ್ರೆ ಇದನ್ನು ಅಂತ ಹೀಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಆಮೇಲೆ ಕೂಡ ಬ್ಯುಸಿ ಇದ್ದರೆ ಕೂಡ, ಬೇರೆ ಜಾಬ್ ಮಾಡ್ತಿದ್ರೆ ಕೂಡ ನಿಮಗೆ ಎಕ್ಸಾಮಿಗೆ ತುಂಬ ಸ್ಟ್ರೆಸ್ ಅಂತ ಆಗೋದಿಲ್ಲ. ಇನ್ನೂ ಹಾಂ, ಅಟ್ಲೀಸ್ಟ್ ಒಂದು 10 ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಥವಾ ನೋಡಿ, 10 ಕ್ವಶನ್ ಪೇಪರ್ ಹೇಗೆ ಬಂದಿದೆ, ಆ ಪ್ಯಾಟರ್ನ್ ಹೇಗೆ ಬಂದಿದೆ ಅದನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ. ಆದರೆ ಎಷ್ಟು ಬೇಕಾದರೂ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಆದರೆ ಕನಿಷ್ಠ ಒಂದು 10 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ನಿಮಗೆ ಅದರದ್ದು ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗೆ ಅಂತ ಒಂದು ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಓಕೆ, ಇನ್ನು
ಹಾಂ, ಮತ್ತೆ ಯುವರ್ ಬೇರ್ಯಾಕ್ಟ್ ಲ್ಯಾಂಗ್ವೇಜಲ್ಲಿ ಇಂಪ್ರೂವ್. ಯಾಕೆ ಹೇಳಿ, ಇವಾಗ ಕ್ವಶನ್ ಓದ್ತಾ ಓದ್ತಾ ಕ್ವಶನಲ್ಲಿ ಹೇಗೆ ಕೆಲವೊಂದ್ಸಲ ಬೇರ್ಯಾಕ್ಟಲ್ಲಿ ಕೊಟ್ಟಿರುವಂಥದ್ದೇ ಒಂದು ಫ್ರೇಸಸ್ ಕೊಟ್ಟಿರ್ತಾರಾ, ಅದನ್ನು ನೋಡಿ ನೋಡಿ ಹಾಂ ಫಸ್ಟ್ ಟೈಮ್ ಒಂದ್ಸಲ ನೋಡ್ತೀರಿ, ಮತ್ತು ನೆಕ್ಸ್ಟ್ ಟೈಮ್ ಇನ್ನೊಂದು ಕ್ವಶನ್ ಪೇಪರಲ್ಲಿ ಸೇಮ್ ಅದೇ ಕ್ವಶನ್ ಕೆಲಸ ರಿಪೀಟ್ ಆಗಿರುತ್ತೆ. ಆವಾಗ ಸೇಮ್ ಅದೇ ಥರ ಫ್ರೇಸ್ ನೋಡಿದಾಗ ಆ ಬೇರ್ಯಾಕ್ಟ್ ಏನು ಲ್ಯಾಂಗ್ವೇಜ್ ಹೇಳುತ್ತೆ, ಉದಾಹರಣೆಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಏನು ಹೇಳ್ತಾರೆ, ಟು ಇಂಪೀಚ್ ದಿ ಕ್ರೆಡಿಟ್ ಆಫ್ ದಿ ವಿಟ್ನೆಸ್ ಅಂತ. ಸೊ ಇದೇನು ಇದು ನಿಮಗೆ ಕರಗತ ಆಗಿಬಿಟ್ಟಿರತ್ತೆ ಆ ಕ್ವಶನ್ನು ನೋಡಿ ನೋಡಿ. ಓಕೆ, ಸೊ ನಿಮಗೆ ಅದು ಎಕ್ಸಾಮಿಗೆ ಆನ್ಸರ್ ಬರೀಲಿಕ್ಕೂ ಹೆಲ್ಪ್ ಆಗುತ್ತೆ, ಡಿಸ್ಕ್ರಿಪ್ಟಿವ್ ಆನ್ಸರ್. ಓಕೆ, ಸೊ ಏನು ಫಸ್ಟು ಬೇಸಿಕ್ ಕ್ವಶನ್ ಪೇಪರನ್ನು ಸರಿಯಾಗಿ ಓದ್ಕೊಳ್ಳಿ, ಮತ್ತು ಏನು ಸೈಮಲ್ಟೇನಿಯಸ್ಲಿ ಕನ್ನಡ ಟ್ರಾನ್ಸ್ಲೇಷನ್ನು ಸಿಗುತ್ತೆ ನಿಮಗೆ ಹೈಕೋರ್ಟ್ ಕ್ವಶನ್ ಪೇಪರ್ ಹೈಕೋರ್ಟ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ಇಂಗ್ಲೀಷ್ ಕ್ವಶನ್ಸ್ ಇರುತ್ತೆ, ಹಾಗೆ ಕನ್ನಡ ಕ್ವಶನ್ಸ್ ಇರುತ್ತೆ. ಸೊ ಇಂಗ್ಲೀಷ್ ಏನು ಹೇಳ್ತಾರೆ ಅದರದ್ದು ಸಮಾನಾರ್ಥಕ ಕನ್ನಡ ಶಬ್ದ ಏನು ಅಂತ ಅಲ್ಲೇ ತಿಳ್ಕೊಂಡ್ಬಿಟ್ರೆ ನ್ಯಾಚುರಲಿ ಮತ್ತೆ ನಿಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಕ್ವಶನ್ ಪೇಪರನ್ನು ಓದೋದು ತುಂಬ ಮುಖ್ಯ, ಬರೀ ನೋಡೋದಲ್ಲ ಓದೋದು ಮುಖ್ಯ. ಆನ್ಸರ್ ಗೊತ್ತಿದೆಯೋ ಗೊತ್ತಿಲ್ಲವೋ ಆದರೆ ಕ್ವಶನ್ ಪೇಪರ್ ನೀವು ನೋಡ್ತಾ ಹೋಗಿ. ಇನ್ನು ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್, ಯಾವುದ್ರದ್ದು ಬಗ್ಗೆ ವ್ಯತ್ಯಾಸ ತಿಳ್ಕೊಳ್ಬೇಕು ನೋಡಿ. ಲಾ ಎಕ್ಸಾಮಲ್ಲಿ ಆನ್ಸರ್ ಬರೆಯೋದಕ್ಕೂ ಹಾಗೆ ಜುಡಿಷರಿ ಎಕ್ಸಾಮ್ಗೆ ಆನ್ಸರ್ ಬರೆಯೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಲಾ ಎಕ್ಸಾಮಲ್ಲಿ ನಾವೇನು ಮಾಡ್ತೀವಿ, ಒಂದು ಟಾಪಿಕ್ ಕೊಡ್ತಾರೆ ಡೈರೆಕ್ಟ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಬರೀತಾ ಹೋಗ್ತೇವೆ. ಜುಡಿಷರಿ ಎಕ್ಸಾಮ್ಗೆ ಹೇಗೆ, ಜುಡಿಷರಿ ಎಕ್ಸಾಮಲ್ಲಿ ಬೇರೆ ಬೇರೆ ಥರ ಎಕ್ಸಾಮ್ ಉಂಟು. ಪ್ರಿಲಿಮ್ಸ್ ಇದೆ, ಪ್ರಿಲಿಮ್ಸ್ಗಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅದು ಹೇಗೆ, ಕೆಲಸ ಡೈರೆಕ್ಟಾಗಿ ಕ್ವಶನ್ ಕೇಳೋದಿಲ್ಲ, ಪ್ರಿನ್ಸಿಪಲ್ ಆಫ್ ಲಾ ಅಪ್ಲೈ ಮಾಡಬೇಕು. ಹಾಗೆ ಮೇನ್ಸ್ ಎಕ್ಸಾಮಲ್ಲಾದರೆ ಹೇಗೆ, ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಹೇಗೋ ಬರೆದ್ಬಿಡ್ತೀರಿ, ಆದರೆ ಜಜ್ಮೆಂಟ್ ರೈಟಿಂಗಿಗೆ ಹೇಗೆ, ಅದು ತುಂಬ ತುಂಬ ಜನ ಫೇಲ್ ಆಗೋದು ಜಜ್ಮೆಂಟ್ ರೈಟಿಂಗಲ್ಲಿ ಸರಿ ಬರಲಿಕ್ಕಾಗದೆ ಫೇಲ್ ಆಗ್ತಾರೆ. ಸೊ ಅದಕ್ಕೆ ನಾವು ಹೇಗೆ ಮಾಡಬೇಕು, ಆ ಆನ್ಸರ್ಸನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು, ಅದು ಮುಖ್ಯ. ಅದು ಅಂಥ ಡಿಫ್ರೆನ್ಸ್ ಏನಿದೆ ಜುಡಿಷರಿ ಎಕ್ಸಾಮ್ಗೆ ಮತ್ತು ಲಾ ಎಕ್ಸಾಮ್ಸ್ಗೆ ಏನು ಡಿಫ್ರೆನ್ಸು ನೋಡಿ. ಕೆಲವೊಂದು ಎಕ್ಸ್ ಫ್ಯಾಕ್ಟರ್ ಅಂತ ಹೇಳ್ತಾರೆ, ನಿಮ್ಮ ಬರವಣಿಗೆಯಲ್ಲಿ ನಿಮ್ಮ ರೈಟಿಂಗಲ್ಲಿ ಏನೋ ಒಂದು ಆಕರ್ಷಕವಾದ ಒಂದು ಲೈನ್ ಇದ್ದರೆ, ಒಂದು ವಾಕ್ಯ ಇದ್ದರೆ, ಆವಾಗ ಏನನ್ಸತ್ತೆ, ಹಾಂ ಇದು ಬೇರೆಯವ್ರಿಗಿಂತ ಬೇರೆ ಜಜ್ಮೆಂಟ್ಗಿಂತ ಬೆಟರು, ಇವರು ಸ್ವಲ್ಪ ತಿಳ್ಕೊಂಡಿದ್ದಾರೆ, ಲಾ ಬಗ್ಗೆ ಗೊತ್ತಿದೆ ಅಂತ ಹಾಗೆ ಒಂದು ಇಂಪ್ರೆಷನ್ ಬರುತ್ತೆ. ಸೊ ಅದನ್ನು ನಾವು ಹೇಗೆ ಬೆಳೆಸ್ಕೊಳ್ಬೋದು, ಅಥವಾ ಆ ಪ್ರಿನ್ಸಿಪಲ್ಸ್ ಯಾವುದು ಅದನ್ನು ನೋಡೋಣ. ಫಸ್ಟ್ ಆಫ್ ಆಲು ಹೇಗೆ ಬೆಳೆಸ್ಕೊಳ್ಳೋದು ಅಂತ ನಿಮಗೆ ಆಮೇಲೆ ತಿಳಿಸ್ಕೊಡ್ತೇನೆ. ಕೆಲವೊಂದು ಪ್ರಿನ್ಸಿಪಲ್ಸ್ ಇದೆ, ಉದಾಹರಣೆಗೆ ನಿಮಗೆ ಹೇಳಬೇಕಂದ್ರೆ ಪೊಸಿಷನ್ ಈಸ್ 9 ಪಾಯಿಂಟ್ಸ್ ಇನ್ ಲಾ ಅಂದರೆ ಏನರ್ಥ, ಓನರ್ಶಿಪ್ ಮತ್ತು ಪೊಸಿಷನ್ ಬೇರೆ ಬೇರೆ ಇರುತ್ತೆ. ಯಾರ ಹತ್ರ ಪೊಸಿಷನ್ ಇರುತ್ತೆ ಅವರಿಗೆ 90 ಮಾರ್ಕ್ಸ್ ಸಿಕ್ಕದ ಹಾಗೆ, ಅಂದರೆ ಅವರು ಆಲ್ಮೋಸ್ಟ್ ಓನರ್ ಅಂತಲೇ ಅರ್ಥ. ಹಾಗಂತ ಪ್ರಿಸಂಪ್ಷನ್ ಇದೆ, ಹಾಗಂತ ಒಂದು ಅರ್ಥ ಇದು. ಸೊ ಇದೊಂದು ಪ್ರಿನ್ಸಿಪಲ್, ಪೊಸಿಷನ್ ಇಸ್ 9 ಪಾಯಿಂಟ್ಸ್ ಇನ್ ಲಾ ಅಂತ. ಹಾಗೆ ಆಕ್ಯುಲಾರ್ ಎವಿಡೆನ್ಸ್ ಇಸ್ ದಿ ಬೆಸ್ಟ್ ಎವಿಡೆನ್ಸ್ ಅಂದರೆ ಏನು, ಐ ವಿಟ್ನೆಸ್. ಆಕ್ಯುಲಾರ್ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿದ್ದು, ಯಾರು ಐ ವಿಟ್ನೆಸ್ ಇರ್ತಾರೆ ಅವರು ಕೊಟ್ಟಿರುವಂಥ ಸಾಕ್ಷಿ ಅದು ಬೆಸ್ಟ್ ಸಾಕ್ಷಿ ಅಂತ ಹೇಳುವಂಥದ್ದು ಅರ್ಥ. ಓಕೆ, ಇನ್ನು ಟೈಮ್, ಕೆಲವೊಂದ್ಸಲ ಟೈಮ್ ಈಸ್ ದಿ ಎಸೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ, ಕೆಲವೊಂದ್ಸಲ ಟೈಮ್ ಇಸ್ ನಾಟ್ ದಿ ಎಸೆನ್ಸ್ ಆಫ್ ದಿ ಕಾಂಟ್ರಾಕ್ಟ್. ಓಕೆ, ಈ ಥರ ಶಬ್ದಗಳನ್ನು ಉಪಯೋಗಿಸಿ ನಿಮ್ಮ ಜಜ್ಮೆಂಟ್ ರೈಟಿಂಗಲ್ಲಿ ಅಥವಾ ಯಾವುದೇ ಒಂದು ರೈಟಿಂಗಲ್ಲಿ, ಲಾಗೆ ಸಂಬಂಧಪಟ್ಟದ್ದು ಯಾವುದಾದ್ರೂ ಬರಿತಾ ಇದ್ದರೆ. ಹಾಗೆ ಜಜ್ಮೆಂಟ್ ರೈಟಿಂಗಲ್ಲಿ ಬರ್ಡನ್ ಆಫ್ ಪ್ರೂಫ್ ಏನು ಅಥವಾ ಸ್ಟ್ಯಾಂಡರ್ಡ್ ಆಫ್ ಪ್ರೂಫ್ ಏನು ಅಂತ ಕೇಳಿದ್ರೆ ಪ್ರಿಪಾಂಡರೆನ್ಸ್ ಆಫ್ ಪ್ರೊಬಾಬಿಲಿಟೀಸ್ ಅಂತ ಇದೆ. ಸೊ ಈ ಥರ ಹೊಸ ಹೊಸ ಶಬ್ದಗಳನ್ನು ತಿಳ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಏನು ರೂಲಿಂಗ್ ಮಾಡಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ನೀವು ಲಾನ ಡ್ರೈ ಸಬ್ಜೆಕ್ಟ್ ಅಂತ ಹೇಳ್ತಾರೆ, ಆದರೆ ಅದನ್ನು ಓದ್ತಾ ಹೋದರೆ ಅದರಷ್ಟು ಇಂಟ್ರೆಸ್ಟಿಂಗ್. ಎಷ್ಟು ಜನ, ಎಷ್ಟು ಜಡ್ಜಸ್ಸು, ಎಷ್ಟು ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಂಥ ಜಡ್ಜಸ್ಸು ಎಷ್ಟು ಬ್ಯೂಟಿಫುಲ್ ಆಗಿ ಆ ಲಾನ ಹೇಗೆ ಡಿಸ್ಕ್ರೈಬ್ ಮಾಡಿದ್ದಾರೆ, ಅದು ಓದೋದೇ ಒಂದು ನಮ್ಮ ಭಾಗ್ಯ ಅಂತ ತಿಳ್ಕೊಳ್ಬೋದು. ನಾವು ಲಾ ಸ್ಟೂಡೆಂಟ್ಸ್ ಆಗಿ ಎಷ್ಟು ಚೆನ್ನಾಗಿ ಅದನ್ನು ಓದಿ ಕರಗತ ಮಾಡ್ಕೊಳ್ಬೋದು. ಪ್ರತಿಯೊಂದು ಸೈಕಾಲಜಿ ಬೇಕಿದ್ರೆ ಸೈಕಾಲಜಿ ಇದೆ, ಹೇಗೆ ಒಂದು ವ್ಯಕ್ತಿ ಹೇಗೆ ಬಿಹೇವ್ ಮಾಡ್ಬೋದು ಒಂದು ಪರಿಸ್ಥಿತಿಯಲ್ಲಿ, ಅಥವಾ ಹೇಗೆ ಆ್ಯಕ್ಚುಲಾಗಿ ಏನು ಬಿಹೇವ್ ಆಗುತ್ತೆ, ಅದಕ್ಕೆ ಹೇಗೆ ನಾವು ನಮ್ಮ ಒಂದು ಜಿಜ್ಞಾಸೆಯನ್ನು ಬಳಸ್ಬೋದು, ಹೇಗೆ ನಾವು ಒಂದು ತರ್ಕವನ್ನು ಬಳಸ್ಬೋದು, ಅದನ್ನೆಲ್ಲ ನಾವು ಹೇಗೆ ನಮಗೆ ಗೊತ್ತಾಗುತ್ತೆ, ಲಾನ ಓದೋದ್ರಿಂದ, ಲಾ ಪ್ರಿನ್ಸಿಪಲ್ಸನ್ನು ಓದೋದ್ರಿಂದ. ನಮಗೆ ಅದು ಇಂಗ್ಲೀಷ್ ಲಾ ಇರಲಿ ಅಥವಾ ಯಾವುದೇ ಒಂದು ಪರ್ಸ್ನಲ್ ಲಾಸ್ ಇರಲಿ ಅಥವಾ ಈಗ ಇಂಡಿಯನ್ ಯಾವುದಾದ್ರು ಲಾಸ್ ಹೊಸದಾಗಿ ಮಾಡ್ತಿದ್ದಾರೆ ಅದನ್ನೆಲ್ಲ ಓದೋದ್ರಿಂದ, ಪ್ಲಸ್ ಕೇಸ್ ಲಾಸು, ಅದೆಲ್ಲದರಿಂದ ನಮಗೆ ಲಾಭನೇ ಹೊರತು ವಿದ್ಯೆನ ಯಾರು ಕಸ್ಕೊಳ್ಳಿಕ್ಕಾಗೋದಿಲ್ಲ. ಸೊ ನೀವು ಇದನ್ನು ಎಷ್ಟು ಓದ್ತೀರಿ ಈ ಥರ ಪ್ರಿನ್ಸಿಪಲ್ಸನ್ನು ಅಷ್ಟು ಒಳ್ಳೆಯದು. ಓಕೆ, ಟೈಮ್ ವೇಸ್ಟ್ ಅಂತ ಅಂದ್ಕೊಳ್ಬೇಡಿ. ಲಾ ಸಬ್ಜೆಕ್ಟು ನಿಮಗೆ ಲಾ ಎಕ್ಸಾಮ್ಸ್ ಇರುತ್ತೆ, ಅದರ ಜೊತೆ ಜೊತೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಒಂದು ಸಣ್ಣ ಒಂದು ಅರ್ಧ ಗಂಟೆ ಬೇರೆ ಈ ಥರ ಒಂದು ಎಕ್ಸ್ಟ್ರಾ ಒಂದು ಫ್ಯಾಕ್ಟರ್ ಬಗ್ಗೆ ಒಂದು ನೀವು ಕಣ್ಣು ಹಾಯಿಸ್ಕೊಳ್ಬೋದು. ಹಾಗೆ ಪ್ರಿಸಂಪ್ಷನ್ ಆಫ್ ಇನೋಸೆನ್ಸ್ ಕ್ರಿಮಿನಲ್ ಲಾದಲ್ಲಿ ಬರುತ್ತೆ, ಪ್ರಿಸಂಪ್ಷನ್ ಆಫ್ ಇನೋಸೆನ್ಸ್ ಅಂತ. ಥಿಂಗ್ಸ್ ಸ್ಪೀಕ್ ಫಾರ್ ದೆಮ್ಸೆಲ್ಸ್, ರೆಸ್ ಇಪ್ಸಾ ಲಾಕೆಟರ್ ಅಂತ ಏನು ಮ್ಯಾಕ್ಸಿಮ್ ಇದೆ ಅದನ್ನು ಇಂಗ್ಲೀಷಲ್ಲಿ ಹೇಳಿರುವಂಥದ್ದು. ಸೊ ಇದು ಒಂದು, ದ ಲಾ ಸೀಸಸ್ ವೆನ್ ದಿ ರೀಸನ್ ಆಫ್ ಇಟ್ ಸೀಸಸ್, ಕಾನೂನು
ಯಾವಾಗ ಸ್ಟಾಪ್ ಆಗುತ್ತೆ, ಯಾವಾಗ ನಿಲ್ತದೆ, ಆ ಕಾನೂನಿಗೆ ಕಾರಣ ಆಗಿರುವಂಥದ್ದು ಯಾವುದು ಕಾರಣ ಇದೆ ಅದು ನಿಂತಾಗ ಕಾನೂನು ನಿಲ್ತದೆ ಅಂತ. ಹಾಗೆ ನೋ ಒನ್ ಆಟ್ ಟು ಎನ್ರಿಚ್ ಹಿಮ್ಸೆಲ್ಫ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ಅದರ್ಸ್. ಅಂದರೆ ಏನು, ನಾನು ತುಂಬ ಒಂದು ಹೀಗೆ ಆಡು ಭಾಷೆ ಹೇಳೋದಂದರೆ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳ್ತೇವಲ್ಲ ಅದೇ ಥರ, ನೋ ಒನ್ ಆಟ್ ಟು ಎನ್ರಿಚ್ ಹಿಮ್ಸೆಲ್ಫ್, ಬೇರೆ ಯಾರದೋ ಖರ್ಚಲ್ಲಿ ಎಕ್ಸ್ಪೆನ್ಸಲ್ಲಿ ಯಾರೋ ಒಬ್ಬರು ಅದನ್ನು ಬೆನಿಫಿಟ್ ಮಾಡ್ಕೊಳ್ಬಾರ್ದು ಅಂತ ಹೇಳುವಂಥ ಅರ್ಥ ಇದು. ಸೊ ಈ ಥರ ಬಹಳಷ್ಟು ನೀವು ಎಷ್ಟು ಗ್ಯಾದರ್ ಮಾಡ್ಕೊಳ್ತೀರಿ, ಎಷ್ಟು ನಿಮ್ಮನ್ನು ನಿಮ್ಮ ಮೈಂಡಲ್ಲಿ ಈ ಥರ ಪ್ರಿನ್ಸಿಪಲ್ಸ್ಗಳನ್ನು ತುಂಬಿಸ್ಕೊಳ್ತೀರಿ ಅಷ್ಟು ನಿಮಗೆ ಜಜ್ಮೆಂಟ್ ರೈಟಿಂಗಲ್ಲಿ ಹೆಲ್ಪ್ ಆಗುತ್ತೆ. ಈಗ ನಿಮಗೆ ಅದರದ್ದು ವ್ಯತ್ಯಾಸ ಗೊತ್ತಾಗೋದಿಲ್ಲ, ಆದರೆ ಅಲ್ಲಿ ಆನ್ಸರ್ ಬರೆಯುವಾಗ ಡೆಫಿನೆಟ್ ಆಗಿ ಇದು ಹೆಲ್ಪ್ ಆಗುತ್ತೆ. ಈ ಥರ ಎಷ್ಟು ಪ್ರಿನ್ಸಿಪಲ್ಸ್, 100 ಇರಲಿ, 200 ಇರಲಿ, 300 ಇರಲಿ, ಅಷ್ಟನ್ನು ನೀವು ಒಂದು ಸಪ್ರೇಟ್ ನೋಟ್ಬುಕ್ ಅಂತಲೇ ಮಾಡಿ ಮಾಡ್ಕೊಳ್ಳಿ. ಓಕೆ, ಹಾಂ, ಇನ್ನು ಇಂಪ್ರೂವ್ ಪ್ರಾಕ್ಟಿಕಲ್ ನಾಲೆಜ್. ನಾವು ಥಿಯರಿನ ನಾವು ಆಲ್ಮೋಸ್ಟ್ ನಮಗೆ ಲಾ ಸ್ಕೂಲಲ್ಲಿ ಕಲಿತೇವೆ, ಆದರೆ ಗೊತ್ತಾಗೋದು ಪ್ರಾಕ್ಟಿಕಲ್ ನಾಲೆಜ್ ಡಿಫ್ರೆನ್ಸು ಬಹಳಷ್ಟು ಡಿಫ್ರೆನ್ಸ್ ಇರುತ್ತೆ ಥಿಯರಟಿಕಲಿ, ಹಾಗೆ ಪ್ರಾಕ್ಟಿಕಲ್ ನಾಲೆಜು ತುಂಬಾ ವ್ಯತ್ಯಾಸ ಇರುತ್ತೆ. ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಇದು ನಾನು ಬೇಸಿಕ್ ಆಗಿ ಹೇಳ್ತಾ ಇರೋದು ಯಾವುದು, ಈ ಕೋರ್ಸ್ ಬಗ್ಗೆ ನೀವು ಓದಬೇಕಾಗಿರುವಂಥದ್ದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೌದು, ಆದರೆ ಅದಕ್ಕಿಂತ ಮುಖ್ಯವಾಗಿ ಫಸ್ಟ್ ನೀವು ಓದಬೇಕಾಗಿರುವಂಥದ್ದು ಟ್ರಯಲ್ ಕೋರ್ಟ್ ಜಜ್ಮೆಂಟ್ಸ್. ಈಗ ಸಿವಿಲ್ ಕೋರ್ಟ್ ಜಜ್ಮೆಂಟ್ ಇರುತ್ತಲ್ಲ, ಅಥವಾ ಮುನ್ಸಿಫ್ ಕೋರ್ಟ್ ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಅಲ್ಲಿ ಬರುವಂತಹ ಏನು ಜಜ್ಮೆಂಟ್ ಇರುತ್ತೆ ಅದನ್ನು ಫಸ್ಟ್ ಓದಬೇಕು. ಅದು ಓದೋದ್ರಿಂದ ನಿಮಗೆ ಆ್ಯಕ್ಚುಲಿ ಏನಾಗುತ್ತೆ, ಒಂದು ಒಂದು ಲೈಫ್ ಆಫ್ ಅ ಸೂಟ್, ಫಸ್ಟ್ ಸೂಟ್ ಹೇಗೆ ಫೈಲ್ ಆಗುತ್ತೆ, ಆಮೇಲೆ ಏನಾಯಿತು, ಆಮೇಲೆ ಜಜ್ಮೆಂಟ್ ಆದ ನಂತರ ಎಕ್ಸಿಕ್ಯೂಷನ್ ಹೇಗಾಯಿತು, ಸೊ ಅದು ಎಂಟೈರ್ ಒಂದು ನಿಮಗೆ ಟೈಮ್ ಲೈನ್ ಗೊತ್ತಾಗುತ್ತೆ. ಓಕೆ, ಹಾಗೆ ಕ್ರಿಮಿನಲ್ ಕೂಡ ಫಸ್ಟು ಇನ್ವೆಸ್ಟಿಗೇಷನ್ನ ಅಥವಾ ಎಫ್ ಐ ಆರ್ ಆದ ನಂತರ ಏನಾಗುತ್ತೆ, ಆಮೇಲೆ ಕಂಪ್ಲೇಂಟ್ ಆದರೆ ರಿಜಿಸ್ಟರ್ ಆದರೆ ಏನು, ಇನ್ವೆಸ್ಟಿಗೇಷನ್ನು, ಅರೆಸ್ಟ್, ಹಾಗೆ ಆ ಪ್ರೊಸೀಜರ್ ಏನು ಅದು ನಿಮಗೆ ಗೊತ್ತಾಗುತ್ತೆ ಹೇಗೆ ಟ್ರಯಲ್ ಕೋರ್ಟ್ ಜಜ್ಮೆಂಟ್ಸ್ ಓದೋದ್ರಿಂದ. ಓಕೆ, ಸೊ ಈ ಕೋರ್ಸಲ್ಲಿ ನಿಮಗೆ ಬೇರೆ ಬೇರೆ ತರಹ ಸರ್ಚ್ ಇದೆ, ಆ ಸರ್ಚನ್ನು ಉಪಯೋಗಿಸ್ಕೊಂಡು ನೀವು ಬೇರೆ ಬೇರೆ ಥರ ನಿಮಗೆ ಹೇಗೆ ಬೇಕು ಅದನ್ನು ಕಸ್ಟಮೈಸ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದನ್ನು ಹೇಗೆ ಅಂತ ನಾನು ಇನ್ನೊಂದು ಸಪ್ರೇಟ್ ವೀಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೇನೆ, ಹೇಗೆ ಜಜ್ಮೆಂಟನ್ನು ಓದ್ಬೋದು, ಯಾವುದಕ್ಕೆ ಕಾನ್ಸಂಟ್ರೇಷನ್ ಮಾಡಿ ನಾವು ಜಜ್ಮೆಂಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ. ಹಾಗೆ ಈ ಇದೆಲ್ಲ ಓದೋದ್ರಿಂದ ನಿಮಗೆ ಕ್ರೊನಾಲಜಿ ಗೊತ್ತಾಗುತ್ತೆ, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು ಅಂತ. ಓಕೆ, ಆಮೇಲೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಥಿಯರಿಟಿಕಲಿ ಡಿಫ್ರೆನ್ಸ್ ಏನು, ನಾವು ಹಾಗೆ ಓದ್ತಿರೋದಕ್ಕೂ ಈಗ ಆ್ಯಕ್ಚುಲ್ ಆಗೋದಕ್ಕೂ ಹೇಗೆ ಅಪ್ಲೈ ಆಗುತ್ತೆ. ನಾವು ಥಿಯರಿಲಿ ಯಾವುದೋ ಒಂದು ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡಿರ್ತೇವೆ, ಆದರೆ ಪ್ರಾಕ್ಟಿಕಲಲ್ಲಿ ಅದು ಬರುವಾಗ ಬೇರೆ ಯಾವುದೋ ಪ್ರೊವಿಷನ್ ಇಂಪಾರ್ಟೆಂಟ್ ಆಗಿಬಿಟ್ಟಿರುತ್ತೆ. ಈಗ ಉದಾಹರಣೆಗೆ IPCಯಲ್ಲಿ ಥಿಯರಿಯಲ್ಲಿ ಯಾವುದು ಡೆಫಿನಿಷನ್ ಸೆಕ್ಷನ್ ನಮಗೆ ಇಂಪಾರ್ಟೆಂಟು, ಆದರೆ ಪ್ರಾಕ್ಟಿಕಲಿ ನಾವು ಅಪ್ಲೈ ಮಾಡುವಾಗ ಅದರದ್ದು ಪನಿಷಿಂಗ್ ಸೆಕ್ಷನ್ ಇಂಪಾರ್ಟೆಂಟು ಜಜ್ಮೆಂಟ್ ರೈಟಿಂಗಲ್ಲಿ, ಪನಿಷಿಂಗ್ ಸೆಕ್ಷನ್ ಯಾವುದು ಅಂತ ಅದನ್ನು ನಾವು ಬರಿತೇವೆ. ಓಕೆ, ಸೊ ಹಾಗೆ ನಮಗೆ ಗೊತ್ತಾಗುತ್ತೆ ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟು, ಯಾವುದು ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಲ್ಲ ಅಂತ. ಹಾಗೆ ಇನ್ನು ಬಹಳಷ್ಟು ಬೇರೆ 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 ತರಹ ಸೂಟ್ ಇದೆ, ಬೇರೆ ಬೇರೆ ಥರ ಅಪ್ಲಿಕೇಶನ್ಸ್ ಇದೆ, ಅದಕ್ಕೆ ಅಬ್ರಿವೇಷನ್ ಇರುತ್ತೆ, ಅದರ ಟೈಪ್ ಹೇಗೆ, ನೇಚರ್ ಹೇಗೆ ಅದು ಗೊತ್ತಾಗುತ್ತೆ. ಈಗ ಉದಾಹರಣೆಗೆ OS ಅಂದರೆ ಒರಿಜಿನಲ್ ಸೂಟು, SC ಅಂದರೆ ಸ್ಮಾಲ್ ಕಾಸ್ ಅಂತಲೂ ಆಗುತ್ತೆ, ಸೆಷನ್ಸ್ ಕೇಸ್ ಅಂತಲೂ ಆಗುತ್ತೆ, RA ಅಂದರೆ ರೆಗ್ಯುಲರ್ ಅಪೀಲ್ಸ್, CC ಅಂದರೆ ಕ್ರಿಮಿನಲ್ ಕೇಸ್, PC ಅಂದರೆ ಪ್ರೈವೇಟ್ ಕಂಪ್ಲೇಂಟು, ಮಿಸ್ ಅಂದರೆ ಮಿಸ್ಲೇನಿಯಸ್ ಅಪ್ಲಿಕೇಶನ್ ಇರಲಿ, ಕ್ರಿಮಿನಲ್ ಮಿಸ್ಲೇನಿಯಸ್ ಅಪ್ಲಿಕೇಶನ್ ಇರಲಿ. ಸೊ ಇದೆಲ್ಲದು ಬೇರೆ ಬೇರೆ ಥರ ನೀವು ಅಲ್ಲಿ ಸರ್ಚ್ ಕೊಟ್ಟರೆ ನಿಮ್ಗೆ ಅದು ಕೆಲವೊಂದ್ಸಲ ಅಬ್ರಿವೇಷನನ್ನು ಡಿಫೈನ್ ಮಾಡಿರ್ತಾರೆ, ಅದೆಲ್ಲ ಏನಂತ ತಿಳ್ಕೊಳ್ಳಿ. ಆ ಥರ ಕೋರ್ಟ್ಗಳಲ್ಲಿ ಆ ಥರ ಕೇಸ್ಗಳಲ್ಲಿ ಯಾವ ಥರ ಜಜ್ಮೆಂಟ್ ಕೊಟ್ಟಿರ್ತಾರೆ, ಕೆಲವೊಂದರಲ್ಲಿ ಸಮರಿ ಟ್ರಯಲ್ ಆಗುತ್ತೆ, ಕೆಲವೊಂದರಲ್ಲಿ ವಾರಂಟ್ಸ್ ಟ್ರಯಲ್ ಆಗುತ್ತೆ, ಕೆಲವೊಂದರಲ್ಲಿ ಸೆಷನ್ಸ್ ಟ್ರಯಲ್ ಆಗುತ್ತೆ, ಕೆಲವೊಂದು ಸಮನ್ಸ್ ಕೇಸ್ ಟ್ರಯಲ್ ಆಗುತ್ತೆ. ಸೊ ಇದೆಲ್ಲದಕ್ಕೂ ಹೇಗೆ ಅಪ್ಲೈ ಆಗುತ್ತೆ, ಕೆಲವೊಂದಕ್ಕೆ ಒಂದು ಸ್ಟೆಪ್ ಸ್ಕಿಪ್ ಮಾಡಿರ್ತಾರೆ, ಈ ಪ್ರೊಸೀಜರ್ ಬೇಡ ಅಂತ. ಸೊ ಯಾವ ಸ್ಟೆಪ್ ಇಲ್ಲ ಇದರಲ್ಲಿ, ಅದು ಗೊತ್ತಾಗಲಿಕ್ಕೆ ನಿಮಗೆ ಈ ಕೋರ್ಸ್ ವೆಬ್ಸೈಟ್ ಉಪಯೋಗಿಸ್ಲೇಬೇಕಾಗತ್ತೆ. ಫ್ರೀಯಾಗಿ ಡೌನ್ಲೋಡ್ ಆಗುವಂತಹ ಇದೆಲ್ಲದು ಆ್ಯಪ್ಸ್ ಇದು, ನೀವು ಎಷ್ಟು ಯುಟಿಲೈಸ್ ಮಾಡ್ಕೊಳ್ತೀರಿ ಅಷ್ಟು ನಿಮಗೆ ಒಳ್ಳೆಯದು. ಓಕೆ, ಇನ್ನು ನೆಕ್ಸ್ಟು ಗೋಲ್ಸ್ ಸೆಟ್ ಮಾಡಿ. ಹೇಗೆ ಗೋಲ್ಸ್ ಸೆಟ್ ಮಾಡಬೇಕು, 1 ವರ್ಷಕ್ಕೆ 2 ವರ್ಷಕ್ಕೆ ಗೋಲ್ ಸೆಟ್ ಮಾಡಬೇಕಾ, ಇಲ್ಲ ಒಂದು ಚಿಕ್ಕ 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 ಗೋಲ್ ಸೆಟ್ ಮಾಡಿ, ಹಾಂ, ಆವಾಗ ನಿಮಗೆ ಸುಲಭವಾಗಿ ಅದನ್ನು ಅಚೀವ್ ಮಾಡಲಿಕ್ಕಾಗತ್ತೆ. ಗೋಲ್ಸ್ ಅಂದರೆ ಯಾವ ಥರ, ಹೇಗೆ, ಸ್ಟಡಿ ಅವರ್ಸ್, ದಿನಕ್ಕೆ ಎಷ್ಟು ಸ್ಟಡಿ ಅವರ್ಸ್ ಓದಬೇಕು, ಇವತ್ತು ಮಲಗೋಕ್ಕಿಂತ ಮುಂಚೆನೇ ನೋಡ್ಕೊಳ್ಳಿ, ನಾಳೆ ಎಷ್ಟು ಗಂಟೆಗೆ ಹೇಳಿ, ಎಷ್ಟು ಗಂಟೆ ಅಭ್ಯಾಸ ಮಾಡಲಿ, ಆ ಒಂದು ಪ್ರೊಡಕ್ಟಿವ್ ಟೈಮಲ್ಲಿ ಬೆಳಗ್ಗೆ ನನಗೆ 5 ಗಂಟೆಗೆ ಇದ್ದರೆ ಬಹಳಷ್ಟು ನೆನಪಿರುತ್ತೆ, ಓದಿದರೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ನಾನು ಯಾವುದು ಓದಲಿ, ಹಾಂ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಓದಿದರೆ ನನಗೆ ಎಲ್ಲದೂ ನೆನಪಾಗತ್ತೆ, ಎಲ್ಲದೂ ನೆನಪಿಟ್ಕೊಳ್ಬೋದು. ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡು ಅಥವಾ CPC, ಹಾಂ, ಅದು ಓದೋಣ, ಯಾಕೆಂದರೆ ಆವಾಗ ತುಂಬ ಕಾನ್ಸಂಟ್ರೇಷನ್ ಇಟ್ಟು ಓದ್ಬೋದು, ಹಾಗೆಲ್ಲ ನಮಗೆ ಮನಸ್ಸಿಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಚಿಕ್ಕ 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 ಗೋಲ್ಸ್ ಇಟ್ಕೊಳ್ಳಿ, ಒಂದು ದಿನಕ್ಕೋಸ್ಕರ ಅಥವಾ ಒಂದು ವಾರಕ್ಕೋಸ್ಕರ ಅಥವಾ ಒಂದು
ತಿಂಗಳಿಗೋಸ್ಕರ ಹಾಗೆ ಗೋಲ್ಸ್ ಇಟ್ಕೊಂಡು ಅದನ್ನು ಪೂರ್ತಿ ಮಾಡಲಿಕ್ಕೆ ನೋಡಿ. ಓಕೆ, ಹೇಗೆ ಗೋಲ್ಸ್ ಇಟ್ಕೊಳ್ಬೋದು? ನೀವು ಗೂಗಲ್ ಕ್ಯಾಲೆಂಡರ್ ಉಪಯೋಗಿಸೋದಾದರೆ ಮೊಬೈಲಲ್ಲಿ, ಅದರಲ್ಲಿ ಸೆಟ್ ಟಾಸ್ಕ್ ಅಂತ ಇದೆ, ಸೆಟ್ ಇವೆಂಟ್ ಅಂತ ಇದೆ, ರಿಮೈಂಡರ್ ಅಂತ ಇದೆ, ಅದಕ್ಕೆಲ್ಲ ನೀವು ಸೆಟ್ ಮಾಡಿ ಇಟ್ಕೊಳ್ಬೋದು. ಇವತ್ತು ಈ ದಿನ ಇದಕ್ಕೆ ಓದ್ಬೋದು, ಇನ್ನೊಂದು ದಿನ ಇದಕ್ಕೆ ಓದ್ಬೋದು ಅಂತ ಹಾಗೆ ಟೈಮ್ ಇಟ್ಕೊಳ್ಬೋದು. ಮತ್ತು ಅದಕ್ಕೋಸ್ಕರ ತುಂಬ ಟೈಮ್ ಸ್ಪೆಂಡ್ ಮಾಡಬೇಡಿ. ಓಕೆ, ಇದನ್ನು ಮಾಡಲಿಕ್ಕೆ ಅಂತಲೇ ನಾವು ಎಕ್ಸ್ಟ್ರಾ ಟೈಮ್ ವೇಸ್ಟ್ ಮಾಡಬಾರ್ದು. ಒಂದು ಜಸ್ಟ್ ನಮ್ಮ ನೆನಪಿಗೋಸ್ಕರ ಆವಾಗ ಒಂದು ನಮ್ಮದೊಂದು ಸಿಸ್ಟಮೆಟಿಕ್ ಆಗಿ, ಒಂದು ಡೀಟೇಲ್ ಆಗಿ, ಒಂದು ನೀಟಾಗಿ, ಒಂದು ಡಿಸಿಪ್ಲಿನ್ ಆಗಿ, ಶಿಸ್ತಲ್ಲಿ ನಮ್ಮದು ಸ್ಟಡಿ ನಡೀತಾ ಹೋಗ್ತದೆ. ಹಾಗೆ ಅದಕ್ಕೋಸ್ಕರ ಆದರೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಡಿ. ಒಂದು ದಿನಕ್ಕೆ ಒಂದು 5 ನಿಮಿಷ ಅದನ್ನೆಲ್ಲ ಸೆಟ್ ಮಾಡಿ ಯೋಚನೆ ಮಾಡಲಿಕ್ಕೆ, ನಾಳೆ ಏನು ಮಾಡಬೇಕು ಅಥವಾ ಈ ವಾರ ಏನು ಮಾಡಬೇಕು ಹಾಗೆ ಒಂದು ಯೋಚನೆ ಮಾಡಿಟ್ಕೊಳ್ಳಿ. ಓಕೆ, ಯಾವ ಸ್ಟಡಿ ಅವರ್ಸ್ ಮೇಲೆ ಎಷ್ಟು ಅವರ್ಸು ನನಗೆ ನಾಳೆ ಓದ್ಬೋದು ಅಥವಾ ಯಾವ ಟಾಪಿಕ್ಗೆ ನಾವು ಓದ್ಬೋದು ಅದರ ಮೇಲೆ ಗೋಲ್ಸ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ಟೈಮ್ ಟೇಬಲ್ ಯಾವುದಕ್ಕೆ, ಒಂದು ದಿನಕ್ಕೆ, ಒಂದು ವಾರಕ್ಕೆ ಅಥವಾ ಒಂದು ತಿಂಗಳಿಗೆ ಹಾಗೆ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಆಗೋದಾದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಆದರೆ ಅದು ಹೇಗಿರಬೇಕು, ನಾವು ಅದನ್ನು ಪೂರ್ತಿ ಮಾಡುವಾಗಿರಬೇಕು. ಪೂರ್ತಿ ಮಾಡಿದಾಗ ನಿಮ್ಮನ್ನು ನೀವೇ ರಿವಾರ್ಡ್ ಮಾಡ್ಕೊಳ್ಳಿ. ಹಾಂ, ಇವತ್ತು ಇಷ್ಟು ಓದಿದರೆ, ಇಷ್ಟು ಮಾಡಿದರೆ ನಾನು ಯಾವುದಾದ್ರೂ ಒಂದು ಫಿಲ್ಮ್ ನೋಡ್ತೇನೆ ಅಥವಾ ಯಾವುದಾದ್ರೂ ಒಂದು ಸ್ವೀಟ್ ತಿಂತೇನೆ. ಹಾಗೆ ಅದು ನಿಮಗೆ ರಿವಾರ್ಡ್ ಮಾಡಿಕೊಂಡಾಗ ನಿಮಗೆ ಅದು ಖುಷಿ ಆಗುತ್ತೆ, ಮಾಡಲಿಕ್ಕೆ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ. ಇನ್ನು ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್. ಹಾರ್ಡ್ ವರ್ಕ್ ಮಾಡಿದ್ರೇ ನಮಗೆ ಖಂಡಿತವಾಗ್ಲೂ ಗೆಲುವು ಸಿಗ್ತದೆ. ಹಾಗೆ ಅದರ ಜೊತೆ ಸ್ಮಾರ್ಟ್ ವರ್ಕ್ ಕೂಡ ಮಾಡಬೇಕು. ಹೇಗೆ ಅಂದರೆ, ನೋಡಿ, ತುಂಬ ಟಾಪಿಕ್ಸ್ ಇರುತ್ತೆ, ಅದನ್ನು ಕೆಲವೊಂದು ನಾವು ಕಾನ್ಸಲಿಡೇಟ್ ಮಾಡ್ಬೋದು, ಅದನ್ನು ಒಂದೇ ಕಡೆ ಹಾಕಿ ಒಟ್ಟಿಗೆ ಓದ್ಕೊಳ್ಬೋದು. ಈಗ ಹೇಗೆ ಅಂದರೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಇದೆ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿಲಿ ಬೇರೆ ಬೇರೆ ತರಹ ಪ್ರಿನ್ಸಿಪಲ್ಸ್ ಇದೆ. ಈಗ ನಾವು ಬರೀ ಸೆಕ್ಷನ್ 43 ಅಥವಾ ಕೇವಲ ಸೆಕ್ಷನ್ 14 ಹಾಗಂತ ಓದ್ತಾ ಹೋದರೆ ಅದರದ್ದು ಪ್ರಿನ್ಸಿಪಲ್ಸ್ ಮಾತ್ರ ಗೊತ್ತಾಗುತ್ತೆ. ಸೊ ಫಸ್ಟ್ ಒಂದ್ಸಲ ಹೇಗೆ ನೋಡ್ಕೊಳ್ಳಿ ಅಂದರೆ, ಯಾವ್ಯಾವ ಪ್ರಿನ್ಸಿಪಲ್ಸ್ ಇದೆ, ಒಟ್ಟು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿಲಿ ಎಷ್ಟು ಪ್ರಿನ್ಸಿಪಲ್ಸ್ ಇರ್ಬೋದು, ಹೊಸ ಹೊಸ ಪ್ರಿನ್ಸಿಪಲ್ಸು, ನಮಗೆ ಗೊತ್ತಿಲ್ಲದಿರೋ ಪ್ರಿನ್ಸಿಪಲ್ಸು, ಅದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ. ಅದು ಏನು ಅಂತ ನೋಡಿ, ಒಂದಕ್ಕೆ ಒಂದು ಏನು ಡಿಫ್ರೆನ್ಸ್ ಇದೆ ಯಾವ ಸೆಕ್ಷನಲ್ಲಿ. ಸೊ ಅದನ್ನು ಒಂದು ನಿಟ್ಟಿನಲ್ಲಿ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಹಾಗೆ ಇಂಡಿಯನ್ ಪಿನಲ್ ಕೋಡಲ್ಲಿ ಬಹಳಷ್ಟು ಒಫೆನ್ಸಸ್ಗಳಿವೆ. ಒಂದು ಒಫೆನ್ಸ್ಗೆ ಒಂದು ಒಫೆನ್ಸ್ಗೆ ಏನು ವ್ಯತ್ಯಾಸ ಅದು ತಿಳ್ಕೊಳ್ಳಿ. ಕೋಡ್ ಆಫ್ ಸಿವಿಲ್ ಪ್ರೊಸೀಜರಲ್ಲಿ ಏನು ಹಾಗಿದ್ರೆ, ಬೇಕಾದಷ್ಟು ಟೈಮ್ ಲಿಮಿಟ್ ಸೆಟ್ ಮಾಡಿದ್ದಾರೆ, ಇಂತಿಷ್ಟು ಟೈಮ್ ಲಿಮಿಟ್ಟು. ಸೊ ಅದೆಲ್ಲದೂ ಕೂಡ ಯಾವುದು ತುಂಬ ಕಾಮನ್ ಆಗಿ ಬರ್ತವೆ ಅದನ್ನೆಲ್ಲ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಡಿಕ್ರಿ ಅಂದ್ರೇನು, ಆರ್ಡರ್ ಅಂದ್ರೇನು, ಜಜ್ಮೆಂಟ್ ಅಂದ್ರೇನು, ಅದರದ್ದು ವ್ಯತ್ಯಾಸ ಏನು, ಹಾಗೆ ಕೆಲವೊಂದು 2 ಇಂಪಾರ್ಟೆಂಟ್ ಟರ್ಮ್ಸ್ದು ವ್ಯತ್ಯಾಸ ಏನು, ಅದನ್ನೆಲ್ಲ ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ಒಟ್ಟಿಗೆ ನಿಮಗೆ ಸಿಗತ್ತೆ. ಓಕೆ, ಹಾಗೆ ಸ್ಮಾರ್ಟ್ ವರ್ಕ್ ಮಾಡ್ತಾ ಹೋಗಬೇಕು. ಇನ್ನು ಆಫ್ಟ್ ಫಾರ್ ಕೋರ್ಟ್ ಪ್ರಾಕ್ಟೀಸ್. ನೀವು ಗ್ರ್ಯಾಜುಯೇಷನ್ ಆದ ನಂತರ ಕೋರ್ಟ್ ಪ್ರಾಕ್ಟೀಸ್ ಮಾಡಬೇಕಾ ಬೇಡವಾ ಅಂತ ಕೇಳಿದರೆ, ಖಂಡಿತವಾಗಿಯೂ ನೀವು ಲಾಂಗ್ ಟರ್ಮಲ್ಲಿ ನೀವು ಅಷ್ಟು ಲಾಂಗ್ ಡ್ಯೂರೇಷನಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಅಲ್ದಿದ್ರು, ಒಂದು ಶಾರ್ಟ್ ಟರ್ಮಿಗಾದರೂ ಆ ಕೋರ್ಟ್ ಪ್ರಾಕ್ಟೀಸ್ ಏನಂತ ತಿಳ್ಕೊಳ್ಳಿ. ಯಾಕೆಂದರೆ ನೀವು ಅದು ಆ್ಯಕ್ಚುಲಾಗಿ ನೀವು ಆ ಕೆಲಸ ಮಾಡೋದ್ರಿಂದ, ಕೋರ್ಟ್ ವರ್ಕ್ ಮಾಡೋದ್ರಿಂದ ಅದು ನಿಮ್ಮ ಮನಸ್ಸಲ್ಲಿ ಕೂತ್ಕೊಳ್ತದೆ, ವಿಜುವಲೈಸ್ ಆಗುತ್ತೆ. ಹಾಂ, ಇದಾದ ನಂತರ ಪ್ಲೇಂಟ್ ಫೈಲ್ ಮಾಡಿದ ನಂತರ ಏನು ನೆಕ್ಸ್ಟ್ ಪ್ರೊಸೀಜರ್ ಏನು, ಅಟ್ಲೀಸ್ಟ್ ಅದಕ್ಕೋಸ್ಕರ ಆದರೂ ಕೋರ್ಟಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿ, ಒಂದು ಸ್ವಲ್ಪ ಡ್ಯೂರೇಷನ್ಗೋಸ್ಕರ ಆದರೂ ಓದ್ಕೊಳ್ಳಿ. ಟೈಮ್ ಬೇಕು, ಆಫ್ಕೋರ್ಸ್ ಬೇಕು, ಆದರೆ ಸ್ವಲ್ಪ ಮಟ್ಟಿಗೆ ನಮ್ಮದು ಕೋರ್ಟ್ ಪ್ರಾಕ್ಟಿಕಲ್ ನಾಲೆಜ್ ತಿಳ್ಕೊಳ್ಳಿಕ್ಕೆ ಕೋರ್ಟ್ ಪ್ರಾಕ್ಟೀಸ್ ಬೇಕಾಗತ್ತೆ. ಮತ್ತು ಎಕ್ಸಾಮಲ್ಲಿ ಆನ್ಸರ್ಸ್ ಬರೀಲಿಕ್ಕೆ ಕೂಡ ನಿಮಗೆ ಅದು ಆ ನೆನಪಿರುತ್ತೆ ಇದಾದ ನಂತರ ಏನು ಅಂತ ಹೇಳಿ. ಥಿಯರಿಟಿಕಲ್ ನಾಲೆಜೇ ಬೇರೆ, ಆದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸು, ಅದು ನಿಮಗೆ ಎಷ್ಟೋ ದಿನದ್ದು ಓದನ್ನು ಒಂದು ಸ್ವಲ್ಪ ಹೊತ್ತಿನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಅದು ಕೊಡುತ್ತೆ. ಓಕೆ, ಹಾಗೆ ಡೆವಲಪ್ ಕೀನ್ ಅಬ್ಸರ್ವೇಷನ್. ಯಾವುದೇ ಒಂದು ವಿಷಯ ಇರಲಿ, ಅದ್ರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ನೀವು ಓದ್ತಾ ಹೋಗಬೇಕು. ಹೇಗೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಈ ಬೇರ್ ಆ್ಯಕ್ಟ್ ಇರುತ್ತಲ್ಲ, ಅದರಲ್ಲಿ ಪ್ರತಿಯೊಂದು ಶಬ್ದನೂ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸಲ ನಾವೇನು ನೋಡ್ತೇವೆ, ರ್ಯಾಂಡಮ್ ಆಗಿ ಹಾಂ ಒಂದು ರೈಟಿಂಗ್ ಅಂತ ಇದೆ, ಹಾಂ ದ ಡಾಕ್ಯುಮೆಂಟ್ ಹ್ಯಾಸ್ ಟು ಬಿ ಇನ್ ರೈಟಿಂಗ್ ಅಂತ ನಾವು ಹಾಗೆ ತಿಳ್ಕೊಳ್ತೇವೆ. ಕೆಲವು ಸಲ ಹಾಗಿರೋದಿಲ್ಲ, ಕೆಲವು ಸಲ ಇನ್ ರೈಟಿಂಗ್ ಅಂತ ಇರುತ್ತೆ, ಕೆಲವು ಸಲ ಇನ್ ಓರಲ್ ಆರ್ ರೈಟಿಂಗ್ ಅಂತ. ನಾವು ಆ ಓರಲ್ ಹೇಳುವಂಥ ಶಬ್ದನ ನಾವು ನಮ್ಮ ಕಣ್ಣಿಗೆ ಕೆಲವು ಸಲ ಅದು ಕಾಣಿಸೋದೇ ಇಲ್ಲ. ಆವಾಗ ಏನಾಗುತ್ತೆ, ನಮ್ಮದು ರಾಂಗ್ ಇಂಟರ್ಪ್ರಿಟೇಷನ್ ಆಗುತ್ತೆ ಬೇರ್ ಆ್ಯಕ್ಟ್ ಓದುವಾಗ. ಸೊ ಹಾಗೆ ಆಗಬಾರ್ದು, ಕರೆಕ್ಟಾಗಿ ಪ್ರತಿ ಶಬ್ದದ ಮೇಲೂ ನಮಗೆ ಈ ಸೆಕ್ಷನಲ್ಲಿ ಏನು ಹೇಳಿದ್ದಾರೆ, ಹಾಗೆ ಇನ್ನೊಂದು ಸೆಕ್ಷನಲ್ಲಿ ಯಾಕೆ ಈ ಶಬ್ದನ ಬಿಟ್ಟಿದ್ದಾರೆ, ಆ ಕಾಸ್ ಏನು, ಅದು ಯಾಕೆ ಅಂತ ಅದನ್ನು ನಾವು ಕ್ವಶನ್ ಮಾಡಿ ಅದು ಆನ್ಸರ್ ಹುಡುಕಿ ಆಮೇಲೆ ನೆಕ್ಸ್ಟ್ ಸೆಕ್ಷನ್ಗೆ ಹೋಗಬೇಕು. ಓಕೆ, ಹಾಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ರೆಡ್ಯೂಸ್ ಟು ರೈಟಿಂಗ್ ಅಂತ ಒಂದು ಫ್ರೇಸ್ ಇದೆ, ಹಾಗೆ ರಿಕ್ವೈರ್ಡ್ ಬೈ ಎನಿ ಲಾ ಟು ಬಿ ಇನ್ ರೈಟಿಂಗ್ ಅಂತ ಇದೆ. ಹಾಗಂದರೆ ಏನು, ರೆಡ್ಯೂಸ್ ಟು ರೈಟಿಂಗ್ ಅಂದರೆ ಯಾವುದೇ ಒಂದು ಡಾಕ್ಯುಮೆಂಟನ್ನು ರೈಟಿಂಗಲ್ಲಿ ಇಟ್ಟಿದ್ದಾರೆ ಅಂತ. ರಿಕ್ವೈರ್ಡ್ ಬೈ ಎನಿ ಲಾ ಟು ಬಿ ಇನ್ ರೈಟಿಂಗ್ ಅಂದರೆ ಕೆಲವೊಂದು ಲಾ ಇದೆ, ಈಗ ಉದಾಹರಣೆಗೆ ರಿಜಿಸ್ಟ್ರೇಷನ್ ಆ್ಯಕ್ಟ್ ಇದೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಇದೆ, ಅಂಥ ಲಾಗಳಲ್ಲಿ
ಕೆಲವೊಂದು ಡಾಕ್ಯುಮೆಂಟ್ಗಳು ರೈಟಿಂಗಲ್ಲಿ ಇರಬೇಕು ಅಂತ ರಿಕ್ವೈರ್ಮೆಂಟ್ ಕೇಳಿದ್ದಾರೆ, ಮಾಡಲೇಬೇಕು ಅಂತ ಹೇಳಿದ್ದಾರೆ, ಮ್ಯಾಂಡೇಟರಿ ಅಂತ. ಸೊ ಅಂಥ ಡಾಕ್ಯುಮೆಂಟ್ಗಳಿಗೆ ರಿಕ್ವೈರ್ಡ್ ಬೈ ಲಾ ಟು ಬಿ ಇನ್ ರೈಟಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ಆ ಥರ ಶಬ್ದಗಳದ್ದು ಅರ್ಥ ತಿಳ್ಕೊಳ್ಳಿ. ಒಂದು ಇಡೀ ಒಂದು ಫ್ರೇಸ್ ಬಂದರೆ ಹಾಂ ಏನು ಅರ್ಥ ಇದು. ಸೊ ಹಾಗೆ ನೀವು ನಿಮ್ಮ ಕೀನ್ ಒಬ್ಸರ್ವೇಷನನ್ನು ಡೆವಲಪ್ ಮಾಡ್ಕೊಳ್ತಾ ಹೋಗಬೇಕು. ಇದು ಯಾವುದೇ ಆ್ಯಕ್ಟ್ ಇರಲಿ, ಸಿವಿಲ್ ಲಾ ಇರಲಿ, ಕ್ರಿಮಿನಲ್ ಲಾ ಇರಲಿ, ಅದೆಲ್ಲದಕ್ಕೂ ನೀವು ಈ ಥರ ಒಬ್ಸರ್ವೇಷನನ್ನು ಅಪ್ಲೈ ಮಾಡ್ತಾ ಹೋಗಬೇಕು. ಇನ್ನು ಅಪ್ಡೇಟ್ ಯುವರ್ ಜನರಲ್ ನಾಲೆಜ್. ಜನರಲ್ ನಾಲೆಜನ್ನು ಹೇಗೆ ನೀವು ಅಪ್ಡೇಟ್ ಮಾಡ್ತೀರಿ? ದಿನ ನ್ಯೂಸ್ ಪೇಪರ್ ಓದಬೇಕು, ಅದಾಯಿತು. ಅದ್ರ ಬಿಟ್ಟು ಮತ್ತೇನು ಮಾಡಲಿಕ್ಕೆ ಹೋಗ್ತೀರಿ? ದ ಹಿಂದೂ, ಆ ಪೇಪರನ್ನು ಓದಿ. ಯಾಕಂದರೆ ನಿಮ್ಮ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ, ಹಾಗೆ ಅದರದ್ದು ಇಂಗ್ಲೀಷ್ ಫ್ರೇಮಿಂಗ್ ವಾಕ್ಯ ಅದನ್ನು ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗೆ ಹಿಂದೂ ಅಲ್ದಿದ್ರೆ ಟೈಮ್ಸ್ ಆಫ್ ಇಂಡಿಯಾ ನೀವು ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಿಂದೂ, ದ ಬಿಸ್ನೆಸ್ ಲೈನ್, ಟೈಮ್ಸ್ ಆಫ್ ಇಂಡಿಯಾ ಎಲ್ಲ ಬೇಕಾದಷ್ಟು ಫ್ರೀ ಆರ್ಟಿಕಲ್ಸ್ ಇರುತ್ತೆ, ಅದನ್ನು ಓದ್ಬೋದು. ಹಾಗೆ ಲೀಗಲ್ ಆರ್ಟಿಕಲ್ಸು ಮತ್ತು ಹೊಸ ಹೊಸ ಕೇಸದ ಅಪ್ಡೇಟ್ಸ್ ಸಮ್ಮರಿ ಅದು ಯಾವುದ್ರಲ್ಲಿ ಸಿಗುತ್ತೆ ನಮಗೆ, ಕೆಲವೊಂದು ವೆಬ್ಸೈಟ್ ಅಥವಾ ಆ್ಯಪ್ಸಲ್ಲೂ ಸಿಗ್ಬೋದು. ಬಾರ್ ಆ್ಯಂಡ್ ಬೆಂಚ್ ಇದೆ, ಲೈವ್ ಲಾ ಇದೆ, ಲಾಕ್ಟೋಪಸ್ ಅಂತ ಇದೆ, ಹೀಗೆ ಬಹಳಷ್ಟು ಇದೆ. ನೀವು ಅದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡಿ. ನಂದು ಸ್ಟ್ರಾಂಗ್ ಆಗಿ ಸಜೆಸ್ಟ್ ಮಾಡ್ತಿರುವಂತಹ ಇದೆಲ್ಲ ಒಂದು ವೆಬ್ಸೈಟ್ಗಳಿವೆಲ್ಲ. ಹಾಗೆ ಈ ಥರ ಹ್ಯಾಬಿಟ್ಗಳು, ಕೆಲವೊಂದು ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ಓಕೆ, ಒಂದೊಂದು ವಾರಕ್ಕೆ ಅಂತ ಇದ್ದರೆ ಈ ಥರ ಹ್ಯಾಬಿಟ್ಗಳು, ಸೋಮವಾರ ಆದರೆ ಇದ್ರು, ಮಂಗಳವಾರ ಆದರೆ ಇದು. ಹಾಗೆ ನೀವು ಕೆಲವೊಂದು ಅಭ್ಯಾಸಗಳನ್ನು ರೂಪಿಸ್ಕೊಳ್ತಾ ಹೋಗಿ. ಏನೇನು ಅಂತ ಹೇಳ್ತೇನೆ ನೋಡಿ. ಈ ಕೋರ್ಟ್ಸ್ ಜಜ್ಮೆಂಟು, ಅದು ಅಟ್ಲೀಸ್ಟ್ ವಾರಕ್ಕೆ ಎರಡು ಜಜ್ಮೆಂಟ್ ಓದಿ, ಮತ್ತು ವಾರಕ್ಕೆ ಎರಡು ಆರ್ಡರ್ಸ್ಗಳನ್ನು ಓದಿ. ಅಂದರೆ ಒಂದು ಜಜ್ಮೆಂಟ್ ಸಿವಿಲ್ಗೆ ಸಂಬಂಧಪಟ್ಟದ್ದು, ಒಂದು ಜಜ್ಮೆಂಟು ಕ್ರಿಮಿನಲ್ಗೆ ಸಂಬಂಧಪಟ್ಟದ್ದು. ಸೊ ಟ್ರಯಲ್ ಕೋರ್ಟ್ ಜಜ್ಮೆಂಟು ಅಟ್ಲೀಸ್ಟ್ ವಾರಕ್ಕೆ ಇಷ್ಟು ಒಂದು ಎರಡಾದರೂ ಓದಲಿಕ್ಕೆ ಟ್ರೈ ಮಾಡಿ. ಹಾಗೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಜಜ್ಮೆಂಟ್ಸನ್ನು ಕೂಡ ವಾರಕ್ಕೆ ಎರಡು ಓದಿ. ಸೊ ವಾರಕ್ಕೆ ಅಂದರೆ ಭಾನುವಾರ ಅಂದರೆ ಎಲ್ಲವೂ ಭಾನುವಾರನೇ ಮಾಡಬೇಕು ಅಂತ ಅಲ್ಲ, ಒಂದೊಂದು ಕೆಲಸಕ್ಕೆ ಒಂದೊಂದು ದಿನ ಇಟ್ಕೊಳ್ಳಿ. ಈ ಕೋರ್ಟ್ಸಿಗಾದರೆ ಸೋಮವಾರ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆದರೆ ಮಂಗಳವಾರ, ಹಾಗಂತ ಇಟ್ಕೊಳ್ತಾ ಹೋಗಿ. ಆದರೆ ಒಟ್ಟು ನಿಮ್ಮದು ಹೇಗಿರಬೇಕು, ಇದು ಕನ್ಸಿಸ್ಟೆಂಟಾಗಿ ಪ್ರತಿದಿನ ಪ್ರತಿ ವಾರ ಇದನ್ನು ನೀವು ಫಾಲೋ ಮಾಡ್ತಾ ಹೋಗಿ. ಓಕೆ, ಹಾಗೆ ಎವ್ರಿ ವೀಕ್ ರೈಟ್ ಅ ಪೇಜ್ ರಿಲೇಟಿಂಗ್ ಟು ಎನಿ ಲೀಗಲ್ ಟಾಪಿಕ್. ಓಕೆ, ಯಾವುದಾದ್ರು ಒಂದು ಲೀಗಲ್ ಟಾಪಿಕ್ ತೊಗೊಳ್ಳಿ, ಅದ್ರ ಬಗ್ಗೆ ನೀವೇ ಸ್ವಂತ ನಿಮ್ಮ ವಾಕ್ಯದಲ್ಲಿ ಏನು ಕಾಣ್ತದೆ ಅದನ್ನು ಬರೀರಿ. ಹಾಂ, ನಾನು ಸಜೆಸ್ಟ್ ಮಾಡೋದು ಎವಿಡೆನ್ಸ್ ಆ್ಯಕ್ಟ್ ಬಗ್ಗೆ. ಎವಿಡೆನ್ಸ್ ಆ್ಯಕ್ಟ್ ಒಂದೊಂದು ಸೆಕ್ಷನ್ ಓದಿ, ಸ್ವಲ್ಪ ಟೆಕ್ಸ್ಟ್ ಬುಕ್ ಇದ್ದರೆ ಟೆಕ್ಸ್ಟ್ ಬುಕ್ ಓದಿ, ಆಮೇಲೆ ನಿಮ್ಗೆ ಏನು ನೆನಪಿರ್ತದೋ ಅದನ್ನು ಓನಾಗಿ ಬರಿತಾ ಹೋಗಿ. ಇದು ನಿಮಗೆ ಜಜ್ಮೆಂಟ್ ರೈಟಿಂಗಿಗೆ ಹೆಲ್ಪ್ ಆಗುತ್ತೆ. ಹಾಂ, ಸ್ಟ್ರಾಂಗ್ ನಿಮ್ಮದು ರೈಟಿಂಗ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಮತ್ತು ಕೈದು ಬರೆಯೋ ಸ್ಪೀಡ್ ಇರುತ್ತಲ್ಲ, ಇಲ್ಲದ್ರೆ ಟೈಪ್ ಮಾಡಿ ಅಭ್ಯಾಸ ಆಗಿರುತ್ತೆ ನಿಮಗೆ, ಪ್ರಾಕ್ಟೀಸ್ ಶುರು ಮಾಡಿದ್ಮೇಲೆ ಕೈ ಬರೆಯೋ ಇದು ತಪ್ಪು ಹೋಗಿರುತ್ತೆ. ಸೊ ಅದು ಕೂಡ ಹೆಲ್ಪ್ ಆಗುತ್ತೆ. ಸೊ ಹ್ಯಾಂಡ್ ರೈಟಿಂಗ್ ನೀಟ್ ಇರಬೇಕು, ಲೆಜಿಬಲ್ ಇರಬೇಕು, ಅರ್ಥ ಆಗೋಗಿರಬೇಕು. ಸೊ ಅದೆಲ್ಲದಕ್ಕೂ ಒಂದು ಪ್ಯಾರ್ ಆದರೂ ಬರೆಯೋಷ್ಟು ದಿನ ಪ್ರತಿ ವಾರ ಪ್ರಾಕ್ಟೀಸ್ ಮಾಡಿ. ಹಾಗೆ ಟ್ರಾನ್ಸ್ಲೇಟ್ 3 ಲೀಗಲ್ ಲೈನ್ಸ್ ಡೈಲಿ ಆರ್ ಆನ್ ಆಲ್ಟರ್ನೇಟ್ ಡೇಸ್. ಇದು ನಾನು ವಾರ ಅಂತ ಹೇಳೋದಿಲ್ಲ, ಅಟ್ಲೀಸ್ಟ್ 3 ಲೈನ್ಸ್ ಇರತ್ತಲ್ಲ, ನೀವು ಜಜ್ಮೆಂಟ್ಸ ಓದ್ತೀರಿ, ಇದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಓದ್ತೀರಿ, ಈ ಕೋರ್ಟ್ ಜಜ್ಮೆಂಟ್ ಓದ್ತೀರಿ, ಅದನ್ನು ಅಟ್ಲೀಸ್ಟ್ ಒಂದು 3 ಲೈನನ್ನು ಟ್ರಾನ್ಸ್ಲೇಟ್ ಮಾಡಿ. ಶಬ್ದಗಳು ಏನಂತ ತಿಳ್ಕೊಂಡು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಶಬ್ದ ಗೊತ್ತಿಲ್ವ, ಅರ್ಥ ಹುಡುಕಿ, ಉಳಿದ ದಿನ ಎಲ್ಲ ಹುಡುಕಿ ಬರೀರಿ. ಓಕೆ, ದಿನ ಮಾಡಿ ಅಥವಾ ದಿನ ಬಿಟ್ಟು ದಿನ ಮಾಡಿ, ಅದು ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ಮಾಡಿ. ಹಾಗೆ ಲರ್ನ್ 1 ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಎವ್ರಿ ವೀಕ್. ಅದರ ಒಂದು ಪ್ರಿನ್ಸಿಪಲ್, ಪ್ರಿನ್ಸಿಪಲ್ ಅಂದರೆ ಈಗ ಕಾಂಟ್ಯಾಕ್ಟಲ್ಲಿ ಡಾಕ್ಟರ್ ಆಫ್ ಫ್ರಸ್ಟ್ರೇಷನ್ ಇದೆ. ಓಕೆ, ಹಾಗೆ ಮೆನ್ಸ್ ರಿಯಾ ಬಗ್ಗೆ ಒಂದು ಪ್ರಿನ್ಸಿಪಲ್ ಇದೆ, ಆಕ್ಟಸ್ ರಿಯಸ್ ಬಗ್ಗೆ ಐ ಪಿ ಎಸ್ ಅಲ್ಲಿ ಒಂದು ಪ್ರಿನ್ಸಿಪಲ್ ಇದೆ. ಸೊ ಈ ಥರ ಬೇರೆ ಬೇರೆ ಪ್ರಿನ್ಸಿಪಲ್ಸ್ ಏನೇನಿರುತ್ತೆ, ಅದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅದು ಏನು ಅಂತ ತಿಳ್ಕೊಂಡು ಒಂದು ಪ್ರಿನ್ಸಿಪಲ್ನ ಓದಿ ಪ್ರತಿ ವಾರ. ಪ್ರತಿ ವಾರ 10 ಇಂಗ್ಲೀಷ್ ಶಬ್ದ, ಹೊಸ ಇಂಗ್ಲೀಷ್ ಶಬ್ದನ ಕಲ್ತ್ಕೊಳ್ಳಿ. ಇದು ನಿಮಗೆ ಜಜ್ಮೆಂಟ್ ರೈಟಿಂಗ್ ಅಂತ ಅಲ್ಲ, ಇಡೀ ನಿಮ್ಮ ಲೀಗಲ್ ಕೆರಿಯರ್ಗೆ ಹೆಲ್ಪ್ ಆಗುತ್ತೆ. 10 ಇಂಗ್ಲೀಷ್ ಶಬ್ದ ಯಾವ್ದಾದ್ರು ಅದರ ಅರ್ಥ ಏನು ಅಂತ ತಿಳ್ಕೊಂಡ್ರೆ ತುಂಬಾ ಒಂದು ಸಂಪೂರ್ಣವಾಗಿ ನಿಮ್ಮದು ಪ್ರಿಪ್ರೇಷನ್ ಕಂಪ್ಲೀಟ್ ಆಗುತ್ತೆ. ಕೇವಲ ಜುಡಿಷರಿ ಎಕ್ಸಾಮಲ್ಲಿ ಅಥವಾ ಬೇರೆ ಯಾವುದೇ ಒಂದು ಎಕ್ಸಾಮಿಗೆ ಕರೆದ್ರೂ ಕೂಡ, ಉದಾಹರಣೆಗೆ ಲಾ ಆಫೀಸರ್ ಆಗಿ ಕೆಲವೊಂದು RBI ಕರೀತಾರೆ, SEBI ಕರೀತಾರೆ, ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಕಂಪ್ನಿ ಲಾ ಮ್ಯಾಟರ್ಸ್ ಬಗ್ಗೆ, ಕೆಲವೊಂದು ಬ್ಯಾಂಕ್ ಎಕ್ಸಾಮ್ ಇರುತ್ತೆ, ಅದರಲ್ಲೆಲ್ಲ ಇಂಗ್ಲೀಷ್ ನಾಲೆಜ್ ನಮ್ಗೆ ಬೇಕೇ ಬೇಕಾಗಿರುತ್ತೆ. ಇಂಗ್ಲೀಷ್ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಈಗಲಿಂದನೇ ಹೆಲ್ಪ್ ಓದ್ತಾ ಹೋದರೆ ಯಾವ ಎಕ್ಸಾಮ್ ಆದರೂ ನಿಮಗೆ ಸುಲಭವಾಗಿ ನೀವು ಅಪಿಯರ್ ಆಗ್ಬೋದು, ಸ್ಟ್ರೆಸ್ ಇಲ್ಲದೆ ಆರಾಮಾಗಿ. ಓಕೆ, ಸೊ ಇದೆಲ್ಲದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಏನು ಹೇಳಿದ್ದೇನೆ ನಿಮ್ಗೆ ಆದಷ್ಟು ಮಟ್ಟಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮಗೆ ಎಷ್ಟು ಟೈಮ್ ಸಿಗುತ್ತೋ ಅದನ್ನು ಹೇಗೆ ಡಿವೈಡ್ ಮಾಡ್ಕೊಳ್ತೀರಿ ಅದು ನಿಮ್ಮ ಒಂದು ಶೆಡ್ಯೂಲ್ ಪ್ರಕಾರ ಮಾಡ್ಕೊಳ್ಳಿ. ಓಕೆ, ಸೊ ಹೀಗೆ ನಾನು ಬಹಳಷ್ಟು ಮತ್ತಷ್ಟು ವೀಡಿಯೋಗಳೊಂದಿಗೆ ನಿಮಗೆ ಪ್ರಿಪ್ರೇಷನ್ ಟಿಪ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ಹೀಗೆ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.